ಏನು ಅಂದ್ರೆ ಹರಕೆ ಹೊತ್ತಿದ್ದಕ್ಕೂ ಸಾಧ್ಯವಾಯ್ತಲ್ಲ ಮನೆ ಬಿಟ್ಟು ಹೋದ ಮಗಳನ್ನ ಮತ್ತೆ ದೇವರ ಮನೆ ಕಳಿಸ್ಕೊಟ್ನಲ್ಲ ನೋಡಿ ಮನೆ ಬಿಟ್ಟು ಹೋದ ಮಗ ಪುನಃ ಮನೆಗೆ ಬಂದ್ರೆ ಏನು ಆಡ್ಕೊಳ್ಳಲ್ಲ ಜನ ಆದ್ರೆ ಮದುವೆ ಆಗದೆ ಇರೋ ಮಗಳು ಮನೆ ಬಿಟ್ಟು ಹೋಗಿ ಪುನಃ ಮನೆಗೆ ಬಂದು ಸೇರ್ಕೊಂಡ್ರೆ ಮನಸ್ಸು ಬಂದ ಮಾತಾಡ್ತಾರೆ ಈ ಜನ ಅದನ್ನ ತಡ್ಕೊಳ್ಳೋ ಶಕ್ತಿ ಆ ದೇವರೇ ನಮಗೆ ಕೊಡಬೇಕು ಅಪ್ಪ ನೀವು ಅನ್ಕೊಳ್ಳೋದಕ್ಕೂ ಜನಗಳು ಆಡ್ಕೊಳ್ಳೋದಕ್ಕೂ ನಾನೇನ ಅಂತ ತಪ್ಪು ಕೆಲಸ ಮಾಡಿಲ್ಲ ಏಯ್ ನೀನು ಮೊದಲು ಮನೆ ಬಿಟ್ಟು ಹೋಗಿದ್ದೆ ದೊಡ್ಡ ತಪ್ಪು ಹೆಣ್ಣು ಹೊಸಲ್ ದಾಟ ಹೋಗಬೇಕಾದ್ರೆ ಮಾಂಗಲ್ಯ ಸಹಿತ ಹೋಗಬೇಕು ನೀನು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ರೆ ಸಾಕೇನು ಹೆಂಡ ಕುಡಿದವನು ದೇವಸ್ಥಾನದ ಮುಂದೆ ಬಿದ್ದಿದ್ರೆ ಭಕ್ತಿ ಬಿದ್ದಿದ್ದಾನೆ ಅಂತಾರೆ ಅದೇ ಹೊಟ್ಟೆ ಇಲ್ಲದೆ ಇರೋನು ರಸ್ತೆಯಲ್ಲಿ ಬಿದ್ದಿದ್ರೆ ಕುಡಿದು ಬಿದ್ದಿದ್ದಾನೆ ಅಂತಾರೆ ಜನ ತಿಂಗಳಾನಗಟ್ಲೆ ಮದುವೆ ಇಲ್ಲದೆ ಮನೆ ಬಿಟ್ಟು ಹೋದ ನಿನ್ನನ್ನ ಗರ್ತಿ ಅಂತಾರೇನು ಏನು ಅಂದ್ರೆ ಮನೆಯಲ್ಲಿ ಮಾತಾಡಿ ಸಾಲದು ಅಂತ ದೇವಸ್ಥಾನದಲ್ಲೂ ಶುರು ಮಾಡಿಬಿಟ್ರಾ ಅವಳು ಆಡೋ ಮಾತು ನೀವು ಕೇಳ್ತೀರಿ ಏ ಭಾರತಿ ಒಳ್ಳೆ ಮಾತಿನಲ್ಲಿ ನಾವು ಹೇಳ್ದಾ ಕೇಳ್ಕೊಂಡು ಬಿದ್ದಿರೋ ಹಾಗಿದ್ರೆ ನಮ್ಮ ಜೊತೆಲ್ ಬಾ ಇಲ್ದಾರೆ ಯಾವ್ದಾರ ಕೆರಣೋ ಭಾವಿನೋ ನೋಡ್ಕೋ ನಮ್ಮ ಪಾನಿ ಹುಟ್ಲೇ ಇಲ್ಲ ಅಂತ ಅನ್ಕೋಬಿಡ್ತೇವೆ ನಡಿಯೆ ನಡಿಯೆ ಬಿಡೋದಾಗಿದ್ರೆ ನಾನೇ ಕಲ್ಲಿಂದ ಓಡಿ ಬಂದು ಹಿಡ್ಕೋಬೇಕಾಯ್ತು ನೋಡಿ ನನ್ನ ಜೀವ ನನ್ನ ಇಷ್ಟ ನನ್ನ ಸಾವು ಬಿಡಿ ನನ್ನ ನನ್ನ ತಡೆಗೆ ನೀವು ಯಾರು ಬಿಡಿ ನನ್ನ ನನ್ನ ಜಾಯ್ ಆತ್ರ ಬಡ ನಿನ್ನ ಒದ್ದಾಟ ನೋಡಿದ್ರೆ ನಿನ್ನ ಮನಸ್ಸಿಗೆ ಯಾವುದೋ ದೊಡ್ಡ ಆಘಾತ ಆಗಿರಾಗಿದೆ ನೋಡಮ್ಮ ಮನುಷ್ಯನಿಗೆ ಒಂದು ಜೀವ ಕೊಡೋದಿಕ್ಕೆ ಹಕ್ಕಿದೆಯೇ ಹೊರತು ತನ್ನ ಪ್ರಾಣನೇ ತಾನು ಕಳ್ಕೊಳ್ಳೋದಿಕ್ಕೆ ಯಾವುದೇ ರೀತಿಯಲ್ಲಿ ಸ್ವಾತಂತ್ರ್ಯ ಇಲ್ಲ ಹಾಗೆ ಒಬ್ಬನ್ನ ಕೊಲೆ ಮಾಡೋದಿಕ್ಕೆ ಅಧಿಕಾರ ಇಲ್ಲವೇ ಹೊರತು ಒಂದು ಪ್ರಾಣನ ಉಳಿಸೋದಿಕ್ಕೆ ಅಧಿಕಾರ ಇದ್ದೇ ಇದೆ ಆ ದೃಷ್ಟಿಯಿಂದನೇ ನಾನು ನಿನ್ನನ್ನು ಉಳಿಸಿದ್ದು ಕಮ ಈಗಲಾದರೂ ಹೇಳು ಏನಾಯ್ತು ಅಂತ ಸಮಾಧಾನ ಮಾಡ್ಕೋ ನೋಡು ಕೆಳಗಡೆ ಹೋಗೋಣ ನಿಧಾನವಾಗಿ ಹೇಳುವಂತೆ ಬಾ ಆದರೂ ಆ ಬೆಟ್ಟದ ಮೇಲಿಂದ ಬಿದ್ದು ಸಾಯುವಂತ ಪರಿಸ್ಥಿತಿ ಆದ್ರೆ ನಿನಗೆ ಏನು ಬಂತು ನಾನು ಬದುಕಿದ್ದು ಪ್ರಯೋಜನ ಏನು ಬಂತು ಈ ವಯಸ್ಸಿನಲ್ಲಿ ನೀನು ಆಡೋ ಮಾತಾ ಇದು ಹೌದು ನಾನು ಸಾಯೋದ್ರಿಂದ ನನ್ನ ಮೇಲಿರೋ ಕಳಂಕ ತಪ್ಪುತ್ತೆ ಕಳಂಕ ಹೌದು ಮಾಡ್ತೇ ಇರೋ ತಪ್ಪನ್ನ ಮಾಡ್ತೇ ಮಾಡ್ತೇ ಅಂತ ಜನಕ್ಕೆ ಆಡೋ ಸಹಜ ಆದ್ರೆ ಜನ್ಮ ಕೊಡ್ತಂದೇನೆ ನಾನು ನಂಬಿದೆ ಯಾವ್ದಾದ್ರು ಕೆರೆನ ಬಾವಿನ ನೋಡ್ಕೊಂಡ ಮೇಲೆ ನನ್ನ ಬದುಕಿದಾದ್ರು ಪ್ರಯೋಜನ ಬಂತು ಅಂದ್ರೆ ನೀನ್ ಸಾಯೋದ್ರಿಂದ ನಿನ್ನ ಮೇಲಿರೋ ಕಳಂಕ ಅಳಸೋಗುತ್ತೆ ಅಂತ ಅಂದ್ಕೊಂಡಿದ್ಯಾ ಅಯ್ಯೋ ಹುಚ್ಚಿ ನೀನ್ ಮಾಡದೇ ಇರೋ ತಪ್ಪನ್ನ ನೀನ್ ಸಾಯೋದ್ರಿಂದ ಮಾಡದೆ ಅಂತ ನಿನಗ್ ನೀನೇ ಒಪ್ಪಳ್ತಾ ಇದ್ಯಾ ನೀನು ಬದುಕಿ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಈ ಸಮಾಜಕ್ಕೆ ನಿರೂಪಿಸಬೇಕು ಆಗ್ಲೇ ಒಂದು ಹೆಣ್ಣು ಈ ಸಮಾಜನ ಎದುರಿಸಿ ಬದುಕೋದಕ್ಕೆ ಸಾಧ್ಯ ನಿಮ್ಮ ಮಾತು ಕೇಳಿ ನನಗೆ ನಗು ಬರುತ್ತೆ ಎಲ್ಲರೂ ಬಾಯಲ್ಲಿ ವೇದಾಂತ ಹೇಳೋರು ಹೊರತು ಕೃತಿಲಿ ಯಾರು ತೋರಿಸೋರಿಲ್ಲ ಆದ್ರೂ ನೀವು ಹೇಳ್ದಾಗೆ ಬದುಕ್ತೀನಿ ಬದುಕಿ ಸಮಾಜಕ್ಕೆ ತೋರಿಸ್ತೀನಿ ಗುಡ್ ವೆರಿ ಗುಡ್ ಅಂದ್ರೆ ನಿನ್ನನ್ನು ಅರಿತು ನಿನ್ನ ಕಳಂಕನ ನಿವಾರಿಸಿ ನಿನ್ನ ಕೈ ಹಿಡಿಯೋನು ಬಂದ್ರೆ ಆರ್ ಯು ರೆಡಿ ಅಂದ್ಹಾಗೆ ನಿಮ್ಮ ತಂದೆ ಯಾರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ರಾಮಯ್ಯ ಅಂತ ತಾಲೂಕ್ ಆಫೀಸ್ನಲ್ಲಿ ರಾಮಯ್ಯ ತಾಲೂಕ್ ಆಫೀಸ್ ಓಕೆ ಕಮ ರಾಮಯ್ಯನವರೇ ನೀವು ನಾನು ಕೇಳಿದಾಗೆ ನಿಮ್ಮನ್ನು ಒಂದು ಮಾತು ಕೇಳ್ಬೋದಲ್ಲ ಓಹೋ ಧಾರಾಳವಾಗಿ ಏನಿಲ್ಲ ಈ ವಿಷಯದಲ್ಲಿ ನಿಮ್ಮ ಮಗಳನ್ನು ಒಂದು ಮಾತು ಕೇಳೋದು ಒಳ್ಳೇದು ಅನ್ಸುತ್ತೆ ಹೌದೌದು ಅವಳೇನು ಕೇಳೋದು ನಿಮ್ಮಂತ ಗಂಡ ಸಿಕ್ಕಿರೋದು ಅವಳ ಪೂರ್ವ ಜನ್ಮದ ಪುಣ್ಯ ಕಾಲು ಬಿದ್ದು ಕಣ್ಗೊತ್ಕೋಬೇಕು
ಏನ್ ಹೇಳು? ಹೆಣ್ಣು ತಾನ ಇಷ್ಟಪಡೋರ್ ಮದುವೆ ಆಗೋದಕ್ಕಿಂತ ತನ್ನ ಇಷ್ಟಪಡೋರ್ ಮದುವೆ ಆದ್ರೆ ಜೀವನದಲ್ಲಿ ಸುಖವಾಗಿರ್ಬೋದು. ನಿಜ ಅಪ್ಪ, ನಿಮ್ಮಿಷ್ಟನೇ ನನ್ನ ಇಷ್ಟ. ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಹಾಲು ಕುಡಿಯೋದಕ್ಕೆ ಮುಂಚೆ ಆನಂದವಾಗಿ ಒಂದೆರಡು ಮಾತಾಡ್ಬೋದಲ್ಲ? ಭಾರತಿ, ಯಾಕೆ ಇಷ್ಟು ಮೌನವಾಗಿ ಕೂತ್ಕೊಂಡ್ಬಿಟ್ಟೆ? ಏನಾದರೂ ಮಾತಾಡಬಾರ್ದಾ? ಮಾತಾಡಬಾರ್ದೆ? ಓ, ಇದೇನಪ್ಪ ಇದು? ಒಂದೇ ಒಂದು ಮಂಚ ಇದೆಯಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಭಾರತಿ, ನಾವು ಮದುವೆ ಆಗೋದಕ್ಕೆ ಮುಂಚೆ ಇಬ್ಬರಾಗಿದ್ವಿ, ಈಗ ನೀನು ನಾನು ಒಂದೇ ಆಗಿದ್ದೀವಿ. ನಿನ್ನ ಮನಸ್ಸು ನನ್ನ ಮನಸ್ಸು ಒಂದೇ ಆಗಿದೆ, ನಿನ್ನ ಜೀವ ನನ್ನ ಜೀವ ಒಂದೇ ಆಗಿದೆ. ಅಂದಮೇಲೆ ಈ ಮಂಚ ಮಾತ್ರ ಯಾತಕ್ಕೆ ಎರಡಿರಬೇಕು ಅಂತ ಒಂದೇ ಮಂಚ ನಿಟ್ಟೆ. ಮೊದಲು ಹಾಲು ತಗೊಳ್ಳಿ. ಹಾಲು ಬೇರೆ ಅಡ್ಡ ಬರ್ಬೇಕಾ? ತಗೊಳ್ಳಬೇಕಾ? ಇಲ್ಲ ನೋಡು, ಹಾಲ್ನಲ್ಲಿ ಹಲ್ಲಿ ಬಿದ್ದೋಗ್ಬಿಟ್ಟಿದೆ. ಭಾರತಿ, ನೀನು ಇಲ್ಲಿ ಕೂತಿರು, ನಾನು ಈಗಲೇ ಬರ್ತೀನಿ. ಶಂಕರಪ್ಪ, 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 ಅಯ್ಯೋ, ಹೊರಗಡೆ ಹೋಗಿ ಹೋಗಿ. ಅದಲ್ಲ ಶಂಕರಪ್ಪ, ಬಂದು ಬೆಳಿಗ್ಗೆ ಮಾತಾಡೋಣ. ನೀವು ಹೊರಗಡೆ ಬರಬಾರ್ದು, ಒಳಗೆ ಹೋಗಿ ಹೋಗಿ. ಶಂಕರಪ್ಪ, ನನ್ನ ಮಾತು ಕೇಳು ನೀನು. ಸಂಸಾರ ಅಂದ್ಮೇಲೆ ಇವೆಲ್ಲ ಇರೋದೇ, ನಾಲ್ಕು ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಮತ್ತೆ ಒಳಗೆ ಹೋಗಿ ಹೋಗಿ. ಶಂಕರಪ್ಪ, ನಾನು ಹೇಳೋದೇ ಕೇಳೋದಿಲ್ವಲ್ಲ. ಹಾಲಿನಲ್ಲಿ ಹಲ್ಲಿ ಬಿದ್ದ್ಬಿಟ್ಟಿದೆ. ಹಾಲಿನಲ್ಲಿ ಹಲ್ಲಿ ಬಿತ್ತ? ಹೌದು ಶಂಕರಪ್ಪ, ಅದಕ್ಕೆ ನಿನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಲಿನಲ್ಲಿ ಹಲ್ಲಿ ಬಿದ್ದಿರೋ ಶಕುನ ಒಳ್ಳೇದಿಲ್ಲ. ಈ ಶಾಂತಿ ಮುಹೂರ್ತನ ನಾಲ್ಕು ದಿವಸ ಮುಂದಕ್ಕೆ ಇಟ್ಕೊಳ್ಳೋಣ. ಸರಿ ಶಂಕರಪ್ಪ, ಇದನ್ನ ಅಮ್ಮವ್ರಿಗೆ ಹೇಳಿ ಹೊರಗಡೆ ಬಂದ್ಬಿಡಿ. ಆಗ್ಲಿ ಶಂಕರಪ್ಪ. ಹಾಲಿನಲ್ಲಿ ಹಲ್ಲಿ ಬಿದ್ದಿದ್ದು ಅಷ್ಟು ಒಳ್ಳೆ ಶಕ್ನ ಅಲ್ಲ ಅಂತ ನಮ್ಮ ಶಂಕರಪ್ಪ ಹೇಳ್ಬಿಟ್ಟ. ನನಗೂ ಹಾಗೆ ಅನ್ನಿಸ್ತು. ಅದರಿಂದ ಈ ಶಾಂತಿ ಮುಹೂರ್ತನ ಮುಂದಕ್ಕೆ ಹಾಕೋಣ ಅಂತ ತೀರ್ಮಾನ ಮಾಡಿಬಿಟ್ವಿ. ನಿನಗೆ ಬೇಜಾರಿಲ್ಲ ತಾನೇ? Thank you.
ಭಾರತಿ ಒಂದ್ ವಿಷಯ ಹೇಳದ್ ಮರ್ತಿದ್ದೆ, ಬಾಯಲ್ಲೇ. ಏನು? ನಿಮ್ ತಂದೆ ಫೋನ್ ಮಾಡಿದ್ರು. ನಮ್ ತಂದೆನ ಫೋನ್ ಮಾಡಿದ್ರ? ರೀ ಏನ್ ಹೇಳಿದ್ರೆ ಹೇಳ್ರಿ. ಇನ್ನೇನ್ ಹೇಳ್ತಾರೆ, ಯಾವಾಗ ಇಟ್ಕೊಂಡಿದ್ಯಾ ಅಂತ ಕೇಳಿದ್ರು. ಏನ ಇನ್ನೇನು? ನಿಂತೋಗಿದ್ದ ಶಾಂತಿ ಮುಹೂರ್ತನ ಯಾವಾಗ ಇಟ್ಕೊಂಡಿದ್ಯಾ ಅಂತ ಕೇಳಿದ್ರು. ಹೋಗಿಪ್ಪ, ನಮ್ ತಂದೆಗ್ ಬೇರೆ ಕೆಲ್ಸನೆ ಇಲ್ಲ. ನಿಮ್ ತಂದೆಗಲ್ವೇ, ನನಗೆ ನಿಮ್ಮತ್ರ ಮಾತಾಡಕ್ಕಾಗಲ್ಲ, ಬನ್ನಿ ಅವ್ರಿಗೆ ಹೋಗೋಣ. ಅಂದ್ರೆ ಈಗಲೇ ಇಟ್ಕೊಳ್ಳೋಣ ಅಂತೀಯಾ? ಅಯ್ಯೋ ದೇವಾ, ಮತ್ ಪೂರ್ತಿ ಹೇಳೋದನ್ ಕೇಳದೆ ಹಾಗೆ ಹೊರಟೋಗ್ತಾ ಇದೆಯಲ್ಲ ಅಲ್ವೇ? ರೀ, ಯಾವಾಗ ಇಟ್ಕೊಂಡಿದ್ದೀರಾ ಅಂತ ಕೇಳಬಾರ್ದಾ? ಕೇಳಲ್ವಾ? ಏನಾಯ್ತ್ರಿ? ನಿನ್ನ ಮಾತು ಕೇಳಿ ಮನಸ್ಸೇ ಕರಗೋಯ್ತು. ಬರ್ತಿ ಹೇಳ್ಬಿಡ್ಲ? ಹೇಳಿಪ್ಪ, ಸುಮ್ಮನೆ ಹಿಂಸೆ ಕೊಡ್ಬೇಡಿ. ಹೇಳ್ಬಿಡ್ತೀನಿ. 18ನೇ ತಾರೀಕು ಒಳ್ಳೆ ದಿನ ಅಂತ ಅವತ್ತೆ ಇಟ್ಕೊಂಡಿದ್ದಾರೆ ಅಲ್ವೇ? ಜೊತೆಲ್ ಬರ್ತಾ ಸುಮ್ಮನೆ ಬರ್ತಿದ್ಯಲ್ಲ. ಮತ್ತಿನ್ನೇನ್ ಮಾಡ್ಲಿ? ಸರಿ ಹೋಯ್ತು. ರೀ, 18ನೇ ತಾರೀಕು ಇಟ್ಕೊಂಡಿದೀರಲ್ಲ, ಅದಕ್ಕಿನ್ನೂ 10 ದಿನ ಇದೆಯಲ್ಲ, ಇದನ್ನ ಹೇಗ್ರಿ ಕಳಿಯೋದು ಅಂತ ಒಂದ್ ಮಾತು ಕೇಳ್ದ? ಬಾರ್ದೆ, ಅಯ್ಯೋ, ಇವಳು ನಲಿತಾ ಓಡೋದ್ ನೋಡಿದ್ರೆ ನಾನು ಅದಕ್ಕಪ್ಪ 18ನೇ ತಾರೀಕು ಇಟ್ಕೊಂಡೆ. ಏನು ಅಂದ್ರೆ, ನೀವಿನ್ನು ಮ್ಯಾಚ್ ಆಡೋ ಮೂಡಲ್ಲಿ ಹೋಗ್ತಾ ಇದ್ದೀರೋ ಅಥವಾ ನನ್ನೊಬ್ಳು ಪಕ್ಕದಲ್ಲಿ ಇದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟೆ? ಅಯ್ಯೋ ಪುಟ್ಟಿ, ನಿನ್ನನ್ನು ಮರೆಯಕ್ಕಾಗುತ್ತೇನೆ? ನಾನು ಬರೇ ಮ್ಯಾಚ್ ಆಡೋ ಮೂಡಲ್ಲೇ ಹೋಗ್ತಾ ಇಲ್ಲ, ಇವತ್ ರಾತ್ರಿ ನಡೆಯೋ ಫಸ್ಟ್ ನೈಟ್ ಮೂಡಲ್ಲೇ ಹೋಗ್ತಾ ಇದ್ದೀನಿ. ನೋಡ್ ಬರ್ತಿ, ಇವತ್ ಮಾತ್ರ ರೂಮ್ ಅಲ್ಲಿ ಒಂದು ಹಲ್ಲಿ ಇರ್ಕೊಡುದು, ಇಲ್ಲ ಅಂತಂದ್ರೆ ನಾನೇ ಒಳಗ್ ಬರಲ್ಲ. ಹೋಗ. ಅಯ್ಯೋ ಅಲ್ಲಿ ನೋಡ್ರಿ, ಬಸ್ರಿ ಹಿಂಗ್ ಸೇಗ್ ಒದ್ದಾಡ್ತಿದ್ದಾಳೆ ಪಾಪ. ನಿಲ್ಲಿಸ್ರಿ ಬೇಗ. ಏನಾಯ್ತಮ್ಮ? ಏನ್ರಿ ನೋಡ್ತಾ ನಿಂತಿದ್ರ? ಪಾಪ ಹೆಂಗ್ಸು, ಬೇಗ ಕಾರ್ ತಗೊಂಡ್ ಬನ್ರಿ. ಬಿಡೆ, ಏನು ಅಂದ್ರೆ ಅಮ್ಮ ಅಲ್ಲ ಅಪ್ಪ. ನೀವಾ? ಮ್ಯಾಚ್ ಆಡಕ್ ಹೋಗ್ತೀರಾ? ಇಫ್ ಯು ಡೋಂಟ್ ಮೈಂಡ್ ಇಲ್ಲೇ ಆಡೋಣವಾ? ನಿಮಗೆ ಟೈಮ್ ಚೆನ್ನಾಗಿಲ್ಲ ಅಂತೀನಿ. Very strong guy, isn't it? Yeah, why can't you try? Ah!
ಮಗಳು ಅದಕ್ಕೆ ತಪ್ಪದೆ ಎಲ್ಲರನ್ನೂ ಕರೀತಾ ಇದ್ದೀನಿ ನೀವು ನಿಮ್ಮ ಮಿಸಸ್ ಕರ್ಕೊಂಡು ಈ ಕಾರ್ಯಕ್ಕೆ ಬಂದು ನನ್ನ ಮಗಳನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ನೀವೇನು ತಪ್ಪು ತಿಳ್ಕೊಳ್ತಿದ್ರೆ ಒಂದು ಮಾತು ಹೇಳ್ತೀನಿ ಕಮ್ ಆನ್ ಟೆಲ್ ಮಿ ನಮಗೆ ಗೊತ್ತಿರುವ ಹಾಗೆ ಈ ಊರಲ್ಲಿ ಎಲ್ಲೇ ಶಾಂತಿ ಮೂರ್ತ ನಡೆದ್ರು ಆ ಹೆಣ್ಮಕ್ಳು ಕೊಲೆ ಆಗ್ತಾ ಇದ್ದಾರೆ ಎಸ್ ಅದಕ್ಕೆ ಆ ಕೊಲೆಗಾರನ ಕಂಡಿಡಿಯೋವರೆಗೂ ಈ ಕಾರ್ಯನ ಮುಂದಕ್ಕೆ ಹಾಕೋದು ತುಂಬಾ ಒಳ್ಳೇದು ಅನ್ಸುತ್ತೆ ಸ್ಟಾಪ್ ಇಟ್ ಡಿಪಾರ್ಟ್ಮೆಂಟ್ ನಲ್ಲಿ ಇಟ್ಕೊಂಡು ನೀವ್ ಹೀಗೆ ಮಾತಾಡೋದಾ ಈ ಸಂದರ್ಭದಲ್ಲಾದ್ರೂ ಆ ಕೊಲೆಗಾರನ ಹಿಡಿಯುವ ಅವಕಾಶ ಸಿಗುತ್ತಲ್ಲ ಅಂತ ಸಂತೋಷ ಪಡಿ ಈ ಕಾರ್ಯಕ್ಕೆ ಅವನ್ ಬರ್ದೇ ಇರೋಲ್ಲ ಬಂದ್ರೆ ನಮ್ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಲ್ಲ ನಮಸ್ಕಾರ ಬಂದೋಬಸ್ತ್ ಎಲ್ಲ ಸರಿದೆ ತಾನೆ ಮನೆ ಸುತ್ತ ಮಕ್ಕಳಿದ್ದಾರೆ ಸರಿ ಆ ಗೇಟ್ ನತ್ರ ಡ್ರೆಸ್ ಮೇಲಿರೋ ಪೀಸ್ಗಳನ್ನ ಕಳಿಸ್ಬಿಡಿ ಓಕೆ ಸರ್ ಏನ್ರಿ ನೋಡಿದ್ರಾ ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಮದ್ವೆ ಮಾಡ್ಕೋಬೇಡ ಕಣೆ ಮಾಡ್ಕೊಂಡ್ರು ಫಸ್ಟ್ ನೈಟ್ ಮಾತ್ರ ಮಾಡ್ಕೋಬೇಡ ಸಾಯ್ತೀಯ ಅಂತ ನಾನ್ ಹೆದರ್ತೀನ ನಾನು ಯಾರು ಗೊತ್ತಾ ಡಾಕ್ಟರ್ ಆಫ್ ಎಸ್ ಪಿ ಗಿರಿಧರ್ ಅಯ್ಯೋ ಇದೇನ್ರಿ ಇದು ಇಷ್ಟೊಂದು ನಾಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಲ್ಲ ನಾಚ್ಕೋಬೇಕಾದ್ ನಾನೇ ಸುಮ್ಮನೆ ಇದ್ದೀನಿ ರೀ ಏನ್ರಿ ಬಾಗಿಲು ಬರ್ದು ಬರ್ದು ಸಾಕಾಯ್ತು ಏನು ಇನ್ನೂ ಎದ್ದಿಲ್ವಾ
ಪ್ರಶಾಂತಿ, ಪ್ರಶಾಂತಿ, ಪ್ರಶಾಂತಿ. I don't want to see any photos. Please leave me alone. Nodhi. Leave me alone. Sir, ee photo dalli iro locket nodi sir. Oh, hello Mr. Chairman. Hello. Nee function ig bartiralo ankondide. Antu function ig tappade bandralla. Che che, elladru unta. Inta function galna kandide miss martaralla. Come on. Kanje moment. ಬನ್ನಿ ಹೋಗೋಣ. ಓ ಡಾಕ್ಟರ್ ಬನ್ನಿ ಬನ್ನಿ. ಹಲೋ ಮಿಸ್ಟರ್ ಮಹೇಂದ್ರ, ಹೌ ಆರ್ ಯು? ಓ ಫೈನ್ ಡಾಕ್ಟರ್. ನಿಮ್ಮ ಮಿಸ್ಸಸ್ ಇನ್ನೂ ಬರಲಿಲ್ವಾ? ಈಗ ಬಂದ್ಬಿಡ್ತಾಳೆ. ಯಾಕೆ? ಅವ್ರು ಬರೋಕ್ ಮುಂಚೆ ನಿಮ್ಗೊಂದು ವಿಷಯ ಹೇಳ್ಬೇಕಲ್ಲ. ಹ್ಮ್, ಹೇಳಿ. ಈ ಆಕ್ಸಿಡೆಂಟ್ ನಿಂದ ನಿಮ್ ಕಾಲಷ್ಟೇ ಅಲ್ಲ, ನಿಮ್ ಪುರುಷತ್ವನು ಕಳ್ಕೊಂಡಿದ್ದೀರಿ. ಇವತ್ತು ಡಿಸ್ಚಾರ್ಜ್ ಆಗ್ತಿರೋದ್ರಿಂದ ವಿಧಿಯಿಂದ ಈ ವಿಷಯ ಹೇಳ್ಬೇಕಾಯ್ತು. ಐ ಆಮ್ ಸಾರಿ, ಟೇಕ್ ಇಟ್ ಈಸಿ, ನಾನು ಬರ್ತೀನಿ. ಯಾಕೆ ಕಣ್ಣೀರು? ಏನಿಲ್ಲ ಬರ್ತಿ, ನಿನ್ನ ಕೈ ಹಿಡಿದು ಆನಂದವಾಗಿ ಜೀವನ ಸಾಗಿಸ್ತೀನಿ ಅಂತ ಏನೇನೋ ಹೇಳಿದ್ದೆ. ಆದ್ರೀಗ ಜೀವನ ಪರ್ಯಂತ ನೀನ್ ನನ್ನ ಕೈ ಹಿಡಿದು ನಡೆಸಬೇಕಾಗಿದೆ. ಅಲ್ಲಿ ನೋಡಿದ್ಯಾ, ಆ ದೇವ್ರು ನನಗೆಂತ ಶಿಕ್ಷೆ ಕೊಟ್ಬಿಟ್ಟ ಬರ್ತಿ, ನನಗೆಂತ ಶಿಕ್ಷೆ ಕೊಟ್ಬಿಟ್ಟ. ಸುಮ್ಮನೆ ಹಾಗೆಲ್ಲ ಮಾತಾಡ್ಬೇಡಿ, ನಿಮ್ ಕಾಲೋದ್ರೂ ಪರವಾಗಿಲ್ಲ. ಎಲ್ಲದಕ್ಕೂ ನಿಮ್ ಪಕ್ಕದಲ್ಲಿ ನಾನಿದ್ದೀನಲ್ಲ, ನೀವೇನು ಯೋಚನೆ ಮಾಡ್ಬೇಡಿ. ನೀನೇನ ನನ್ ಪಕ್ಕದಲ್ಲಿ ಇರ್ತೀಯ, ಆದ್ರೆ ನಾನು ಯಾವ್ದಾದ್ರೂ ಪುಸ್ತಕ ಓದ್ತಾ ಇದ್ರೆ ನಿದ್ರೆ ತಾನಾಗೆ ಬರುತ್ತೆ.
ನಿಮಗೇನು ಊಟ ಮಾಡ್ತೀರಾ ಪುಸ್ತಕ ಓದ್ತೀರಾ ಮಲಗ್ತೀರಾ ನಾನು ಅವಳ ಪಕ್ಕದಲ್ಲಿ ಇದ್ದೀನಿ ಅನ್ನೋದೇ ಮರೆತು ಹೋಗ್ಬಿಡ್ತೀರಲ್ಲ ಭಾರತಿ ನಿನ್ನನ್ನು ಮರೆತು ಮಲಗುವಷ್ಟು ಮುಟ್ಟಾಳ ನಾನಲ್ಲ ಆದರೂ ಮರೆತು ಮಲಗಲೇಬೇಕಾಗಿ ನಿನ್ನನ್ನು ಜೇನು ತುಂಬಿರೋ ಗೂಡು ಅಂತ ಅನ್ಕೊಂಡಿದೀಯ ಆದ್ರೆ ನಾನು ಜೇನೇ ಇಲ್ಲದ ಮೇಣವಾಗಿದ್ದೀನಿ ನಾನು ನಿದ್ರೆ ಮಾಡಿದ್ರು ಒಂದೇ ಎಚ್ಚರವಾಗಿದ್ರು ಒಂದೇ ಏನು ಅಂದ್ರೆ ಯಾಕೆ ಎಲ್ಲ ಮಾತಾಡ್ತಾ ಇದ್ದೀರಾ ಸಾಗರದಷ್ಟು ಆಸೆ ತುಂಬಿಕೊಂಡಿರೋ ನಿನಗೆ ಒಂದು ಸಾಸಿವೆ ಕಾಳಿನಷ್ಟು ಸುಖಾನು ನನ್ನಿಂದ ಕೊಡೋಕಾಗ್ಲಿಲ್ಲ ನಾನು ಬರೇ ಕಾಲುಗಳನ್ನು ಮಾತ್ರ ಕಳ್ಕೊಂಡಿಲ್ಲ ನನ್ನ ಸರ್ವಸ್ವನು ಯಾಕ ಬುದ್ಧಿ ಇಲ್ಲಿ ಚೇರ್ ನಿಲ್ಸಂದ್ರಿ ಈ ಗುಡ್ಡದ ಮೇಲೆ ಒಂದು ಗುಂಪು ಪಾರವಾಳ ಇದೆ ಆದ್ರೆ ಒಂದು ದಿನಾನು ಒಂದು ಹಕ್ಕಿನು ನನಗೆ ಸಿಕ್ಕೇ ಇಲ್ಲ ಇವತ್ತು ಅದನ್ನ ಬಿಡೋ ಹಾಗೆ ಇಲ್ಲ ಈ ಚೇರ್ ತೆಗೆದು ಮುಂದಕ್ಕೆ ಹಾಕು ಬಾ ಹಾಗೆ ಸ್ವಲ್ಪ ಮುಂದಕ್ಕೆ ಹಾಕು ಕೂತ್ಕೊಳ್ಳಿ ನೀನು ಹೋಗಿ ಇನ್ನೊಂದಷ್ಟು ಬುಲೆಟ್ಸ್ ತಗೊಂಡ್ ಬಾ ಹಾ ಭದ್ರವಾಗಿ ಕೂತ್ಕೊಳ್ಳಿ ನನ್ಗೇನಾಗ್ಲಿ ಶಂಕ್ರಪ್ಪ ನನ್ಗೇನಾಗ್ಲಿಲ್ಲ ಸರಿಯಾದ ಸಮಯಕ್ಕೆ ಇವ್ರು ಬಂದು ಕಾಪಾಡದೆ ಹೋಗಿದ್ರೆ ನನ್ನ ಪ್ರಾಣನೇ ಉಳಿತಾ ಇರ್ಲಿಲ್ಲ ದೇವರಾಗಿ ಬಂದು ನಮ್ ಕಣಿ ಪ್ರಾಣ ಉಳಿಸಿದ್ರಿ ಅದಿರ್ಲಿ ಇದೇ ನೀವ್ ನೋಡಿದ್ರೆ ಹೀಗಿದ್ದಾರೆ ಅಷ್ಟ ಮೇಲೆ ಅದ್ ಹೇಗ್ ಬಿದ್ರು ಏನಾಯ್ತು ಅಂತ ಇವರಿಗೆ ಬೇಟೆ ಆಡೋ ಹವ್ಯಾಸ ಬೇಡ ಅಂದ್ರೆ ಕೇಳಲ್ಲ ಯಾವಾಗ್ಲೂ ಪಕ್ಕದಲ್ಲಿ ಇರ್ತಿದ್ದೆ ಬುಲೆಟ್ ತರೋದಕ್ಕೆ ಆ ಕಡೆ ತಿರುಗಿದ್ದೆ ಇಷ್ಟೊಂದು ಅನಾಹುತ ಮಾಡ್ಕೊಂಡ್ಬಿಟ್ರು ತಪ್ಪು ನಂದೆ ಶಂಕ್ರಪ್ಪ ಶಂಕ್ರಪ್ಪ ನೋಡು ಇವ್ರನ್ನ ಕರ್ಕೊಂಡು ಮನೆ ಬೇಡ ಪರವಾಗಿಲ್ಲ ಇದೇನ್ ಮಹಾ ಅಂತ ನೋಡಿ ನನ್ನ ಪ್ರಾಣ ಕಾಪಾಡಿ ನೀವು ನನ್ನ ಮನೆಗೆ ಬರೆದು ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ ಶಂಕ್ರಪ್ಪ ದಣಿವರು ಎಷ್ಟೊಂದು ಕೇಳ್ಕೊತಾ ಇದ್ದಾರೆ ನಡೀರಿ ಅಮ್ಮವ್ರೆ ಅಮ್ಮವ್ರೆ ಏನ್ ಶಂಕ್ರಪ್ಪ ಸ್ವಲ್ಪ ಬನ್ನಿ ಇಲ್ಲಿ ಯಜಮಾನ್ರ ಆಪತ್ತಲ್ಲಿ ಸಿಕ್ಕಾಕೊಂಡ್ರಮ್ಮ ಬಟ್ಟೆ ಹುಡುಗ ಹೋಗಿ ಬಟ್ಟೆ ಕಾಲ್ ಬಿಟ್ಬಿಟ್ರಮ್ಮ ಭಾರತಿ ಭಾರತಿ ಏನು ಆಗ್ಲಿಲ್ಲ ತಾನೇ ನಿಮ್ಗೆ ಯಾಕೆ ಹೀಗೆಲ್ಲ ಮಾಡ್ಕೊಳಕ್ ನನಗೇನು ಆಗಿಲ್ಲ ಭಾರತಿ ನೋಡು ನಿನ್ನ ಮಾಂಗಲ್ಯ ಒಂದು ಗಟ್ಟಿಯಾಗಿರೋವರೆಗೂ ನನಗೇನು ಆಗಲ್ಲ ನೋಡು ದೇವ್ರು ನನ್ನ ಪ್ರಾಣ ಉಳಿಸೋದಕ್ಕೆ ಅಂತ ಒಂದು ವ್ಯಕ್ತಿನ ಕಳಿಸಿದ್ದಾನೆ ಅವ್ರನ್ನ ನೀವು ನೋಡ್ಲಿಲ್ವಲ್ಲ ಇವ್ರೆ ಅವರು ಶೀ ಇಸ್ ಮೈ ವೈಫ್ ಆಂಡ್ ಮೈ ಲೈಫ್ ಭಾರತಿ ಹಲೋ ಹಾ ಶಂಕ್ರಪ್ಪ
ಸುಮ್ಮನೆ ನೀವು ಬಿಟ್ಟಿದ್ಯಲ್ಲ ಮೊದಲು ಹೋಗಿ ಸ್ನಾನಕ್ಕೆ ರೆಡಿ ಮಾಡು. ಹಾ, ಕಾಫಿ ಮೊದಲು ರೆಡಿ ಮಾಡು, ಆಮೇಲೆ ಸ್ನಾನಕ್ಕೆ ರೆಡಿ ಮಾಡು. ಏನೋ ಬನ್ನಿ ಒಳಗೋಣ ಬನ್ನಿ. ಆಕಾಶದಲ್ಲಿ ಹಾರಾಡೋ ಹಕ್ಕಿನ ಹೊಡಿಯಕ್ಕೋಗಿ ಕಾಲ್ ಕೆಳಗಡೆ ಇದ್ದ ಗಂಡಾಂತರ ಗಮನಿಸ್ಲೇ ಇಲ್ಲ ನೋಡು. ಸರಿಯಾದ ಸಮಯಕ್ಕೆ ಇವರಲ್ಲಿ ಬರದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಹಾಗೆಲ್ಲ ಮಾತಾಡ್ಬೇಡಿ ಅಂದ್ರೆ ಬರ್ತಿ. ಇವರು ಇಲ್ಲೇ ಇರ್ತಾರೆ. ಇರ್ಲಿ ಸರ್, ಪರವಾಗಿಲ್ಲ, ನಾನು ಹೋಗ್ತೀನಿ. ನೀವು ನಮ್ಮನೆ ಅತಿಥಿಯಾಗಿ ಇರಲೇಬೇಕು. ಭಾರತಿ, ಅವ್ರಿಗೊಂದು ಬೆಡ್ರೂಮ್ ರೆಡಿ ಮಾಡು. ನೀನ್ ನನ್ನ ದೂರ ಆದ್ಮೇಲೆ ನಾನು ಹುಚ್ಚನಾಗಿ ಊರ್ಲ ಹುಡುಕಾಡ್ತಾ ಇದ್ದೆ. ಆದ್ರೆ ನೀನು ಇಲ್ಲಿ ಸುಖವಾಗಿದ್ದೀಯಾ ನೋಡ್ದ? ನನಗೆ ನಿನ್ ಮೇಲೆ ಪ್ರೀತಿಗೆ ಕೊನೆಗೂ ಆ ದೇವರು ನನ್ನ ನಿಮಗೆ ಸೇರಿಸ್ಬಿಟ್ಟ. ನಿನಗೆ ನನ್ನ ಜ್ಞಾಪಕ ಇದಿದ್ದಾನೆ? ರೆಡಿಯಾಗಿದೆ ಭಾರತಿ. ಹೆಸರು ನಿಂಗೆ ಗೊತ್ತಾಯ್ತು? ಅವ್ರ ರೂಮ್ ಕ್ಲೀನ್ ಮಾಡಿದೆ, ಅವ್ರು ಹೇಳಿ ನನಗೆ ಗೊತ್ತಾಯ್ತು. ಅವನು ನಾನು ಕಳಿಸೋವರೆಗೂ ಇಲ್ಲೇ ಇರ್ತಾನೆ. ಮಲುಕ್ ಒಂದೆ ¶¶
ಜೊತೆಯಾಗಿ ನೀನು ಬಂದರೆ ಜೊತೆಯಾಗಿ ನೀನು ಬಂದರೆ ಒಲವಿಂದ ಆನಂದ ನನಗೆ ತಂದರೆ ಬಾಳುವೆ ಹೀಗೆಯ ಸಾವಿರ ವರುಷ ನಿನ್ನ ಜೊತೆಯಾಗಿ ಪ್ರೇಮ ನೋಡಿ ಗುಡುಗು ಹೇಗೆ ನಗುತ್ತಿದೆ ನಮ್ಮ ಪ್ರೀತಿ ಕಂಡು ಮುಗಿಲು ಕೇಕ ಸುರಿಸಿದೆ ನಮ್ಮ ಒಲವ ನೋಡಿ ಗಾಳಿ ತಂಪು ಚೆಲ್ಲಿದೆ ನಮ್ಮ ಆಟ ಕಂಡು ನಿಂತು ಕಾಕಿ ಓಡಿದೆ ಸಾವಿರ ಜನ್ಮದಲ್ಲಿ ಅನುಬಂಧವು ಗಿಡದು ಬದುಕಲ್ಲಿ ಜೊತೆಯಾಗಿ ನೀನು ಬಂದರೆ ಒಲವಿಂದ ಆನಂದ ನನಗೆ ತಂದರೆ ಜಾತಿ ಮುಖ್ಯ ಅಲ್ಲ ನನಗೆ ನಿನ್ನ ಪ್ರೀತಿ ಮುಖ್ಯ ಮುಂದೆ ಮೂರು ಜನ್ಮಕ್ಕೂ ನಾನು ನಿನ್ನ ಮರೆಯಲ್ಲ ಬಾತಿ ಆಕಾಶ ಭೂಮಿ ಒಂದಾದ್ರೂ ಸರಿ ನಮ್ಮಿಬ್ಬರು ಪ್ರೀತಿನ ಬೇರೆ ಮಾಡಲು ಸಾಧ್ಯವಿಲ್ಲ ಪ್ರಾಮಿಸ್ ಪ್ರಾಮಿಸ್ ಹಾಗಾದ್ರೆ ನಮ್ಮ ಪ್ರೀತಿ ವಿಷಯನ ಇವತ್ತೇ ನಮ್ಮ ತಾಯಿ ಹತ್ರ ಓಕೆ ನಾನು ಇವತ್ತೆ ನಮ್ಮ ಡ್ಯಾಡಿ ಹತ್ರ ನಮ್ಮ ಪ್ರೀತಿ ವಿಷಯನ ಮಾತಾಡ್ತೀನಿ ಓಕೆ ಓಕೆ ಹೌದು ಕಣೋ ನೀನ್ ಮಗುವಾಗಿದ್ದಾಗ ನಿನ್ ಕೇಳೆ ಹಾಲು ಕುಡಿಸಿದ್ದೇನೋ ನೀನ್ ಬೆಳೆದಾಗ್ಲೆಲ್ಲ ನಿನ್ ಕೇಳೆ ಬಟ್ಟೆ ತೊಡಿಸಿದ್ದೇನೋ ನಿನ್ನ ಒಳ್ಳೇದು ಕೆಟ್ಟದ್ದು ನೋಡಿ ಸಾಕಿ ಬೆಳೆಸಿ ದೊಡ್ಡವನಾಗ್ ಮಾಡಿದ್ ನಮಗೆ ನೀನ್ ಮೆಚ್ಚು ಅಂತ ಒಂದು ಹುಡುಗಿನ ತನ್ ಮದುವೆ ಮಾಡೋದ್ ನಮಗ್ ಗೊತ್ತಿಲ್ವೇನೋ ರೆಕ್ಕೆ ಪುಕ್ಕ ಬಂತು ಇಷ್ಟ ಬಂದಾಗ ಹಾರಾಡ್ಬೋದು ಅಂತ ಹಿಂದೆ ಮುಂದೆ ನೋಡಿದೆ ಜಾತಿಲಿ ಜಾತಿ ಹುಡುಗಿನ ಮದುವೆ ಆಗ್ತೀನಿ ಅಂತೀಯಲ್ಲ ಇನ್ನೇ ನಾಚಿಕೆ ಆಗಲ್ಲ ನಾಚಿಕೆ ಪಡೋಕೆ
ನಾನಂತ ಹೊಲಸ ಕೆಲಸ ಮಾಡಲೇಡಿ ಪ್ರೀತಿಗೆ ಜಾತಿ ನಟ ತರಬೇಡಿ ನಮ್ಮ ಪ್ರೀತಿ ಪವಿತ್ರವಾದದ್ದು ನಾನು ಅವಳ ಮರೆಯೋದಕ್ಕೆ ಸಾಧ್ಯವಿಲ್ಲ ಹೌದು ಕಣ ಇಷ್ಟು ವರ್ಷ ಸಾಕಿ ಸಲಿದ ತಂದೆ ತಾಯಿಗಿಂತ ನಿನ್ನೆ ಮೊನ್ನೆ ಬಂದ ಅವಳೇ ನಿನಗೆ ಹೆಚ್ಚಾದ್ಲಾ ನಮ್ಮನ್ನು ಬೇಕಾದ್ರೂ ಮರಿತೀನಿ ಅಂತ ಅವಳನ್ನು ಮಾತ್ರ ಮರೆಯಕ್ಕಾಗಲ್ವಾ ಇಷ್ಟು ದಿನ ನಾವು ತೋರಿಸಿದ ಪ್ರೀತಿ ಸಮುದ್ರಕ್ಕೆ ಸಕ್ಕರೆ ಸುರಿದಾಗಾಯ್ತಲ್ರಿ ಅಮ್ಮ ನಿಮ್ಗಳ ಪ್ರೀತಿ ಮರೆತು ಮದುವೆ ಮಾಡ್ಕೊಳ್ಳಂತ ಮುಟ್ಟಾಳ ನಾನಲ್ಲ ಹೆತ್ತವರನ್ನು ಹೆಂಡತಿ ಆಗೋಣ ಒಂದೇ ಮಾಡಬೇಡಿ ಮ್ಯಾರೇಜ್ ಸರ್ ಮೇಡ್ ಇನ್ ಹೆವನ್ ಅನ್ನೋ ಹಾಗೆ ಯಾರರ ಹಣೆಯಲ್ಲಿ ಏನು ಬರ್ತಿದೆಯೋ ಅದಾಗೆ ಆಗುತ್ತೆ ಅದಕ್ಕೆ ಕಣ ನಾನು ಹೇಳ್ತಿರೋದು ಮದುವೆ ಅನ್ನೋದು ಒಂದಿನದ ಆಟ ಅಲ್ಲ ತಾಯಿವರೆಗೂ ಇರಬೇಕಾ ಸಂಬಂಧ ನಿನಗೆ ಎಲ್ಲಿ ಯಾವ ಹೆಣ್ಣು ನೋಡಿ ಮದುವೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡು ನಾ ಹೇಳ್ದ ಕೇಳ್ಕೊಂಡಿರೋದಾರಿರು ಇಲ್ಲ ಅಂದ್ರೆ ನಿನ್ನ ಪಾಲಿಗೆ ನಾವು ಸತ್ತೋದು ಅಂತ ತಿಳ್ಕೊಂಡು ಈ ಮನೆ ಬಿಟ್ಟು ಹೊರಟೋಗು ಇದೇನ್ರಿ ಏನು ಅಂದ್ರೆ ಬನ್ನಿ ಇಲ್ಲಿ ಏನೇ ಅದು ನಿಮ್ಮ ಮಗಳು ಹೇಳೋ ಮಾತು ಕೇಳಿದ್ರಾ ಏನೇ ಹೆಣ್ಣು ಮಕ್ಕಳಿಗೆ ತಾಯಿ ತಂತೆ ನಿಶ್ಚಯ ಮಾಡಿ ಮದುವೆ ಮಾಡೋ ಕಾಲ ಹೋಯಿತು ಈಗ ಅವರೇ ನಿಶ್ಚಯ ಮಾಡ್ಕೊಂಡು ಬಂದು ನಮಗೆ ಹೇಳೋ ಕಾಲ ಬಂದಿದೆ ಏನೇ ಸರಿಯಾಗಿ ಹೇಳೆ ಅವನು ಯಾವನ್ನೋ ಪ್ರೀತಿ ಮಾಡಿದಾಳಂತೆ ಅವನೇ ಇವಳು ಮದುವೆ ಮಾಡ್ಕೊತಾಳಂತೆ ಕೇಳಿದ್ರಾ ಮಗು ಮಗು ಅಂತ ಮುದ್ದು ಮಾಡ್ತಾ ಇದ್ದಲ್ಲ ಕೇಳೆ ಅವನು ಸರಿಯಾಗಿ ಬರಿ ಪ್ರೀತಿ ಅಷ್ಟೇನಾ ಇಲ್ಲ ಹೊಟ್ಟೆಲ ಒಂದು ಮಗು ನಿಟ್ಕೊಂಡು ಮದುವೆ ಮಾಡ್ಕೊತೀನಿ ಕೇಳ್ತಾ ಇದ್ದಾಳೆ ಕೇಳು ಅಪ್ಪ ನೀವು ಹೇಳೋಗೆ ನಾನೇನಂತ ತಪ್ಪು ಮಾಡಿಲ್ಲ ಪ್ರೀತಿ ಇದೀನಿ ಅಂತ ಹೇಳೋದು ಒಂದು ತಪ್ಪ ಮುಚ್ಚ ಬಾಯಿ ಎಷ್ಟೇ ಧೈರ್ಯ ನಿನ್ನ ತಂದೆ ತಾಯಿಗಳ ಎದುರಿಗೆ ಪ್ರೀತಿಸಿದೀನಿ ಅವನ್ನೇ ಮದುವೆ ಮಾಡ್ಕೊತಿದ್ದೀನಿ ಅಂತ ಹೇಳ್ತಿದೀಯ ಅಪ್ಪ ನಿಮ್ಮ ಹತ್ರ ಸುಳ್ಳು ಹೇಳ್ದೆ ಇದ್ದೀನಿ ಇದ್ದಾಗ ಹೇಳ್ದೆ ನಿಮ್ಮ ಹತ್ರ ಸುಳ್ಳು ಹೇಳಿ ತಪ್ಪು ಮಾಡೋಗಿದ್ದಿದ್ರೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ನ ಅಪ್ಪ ಅವ್ರ ಸಾವುಕಾರ ಆದ್ರು ತುಂಬಾ ಒಳ್ಳೆಯವರು ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾರಪ್ಪ ಭಾರತಿ ಬಡವರಾದ ನಾವು ಭತ್ತತೆನೇ ಇದ್ದಾಗಿರ್ಬೇಕು ದೇಶಕ್ಕೆ ಆಹಾರ ಕೊಟ್ಟರು ಯಾವತ್ತೂ ಅಹಂಕಾರ ಪಡೆದೆ ಅದು ತಲೆ ತಗ್ಗಿಸ್ಕೊಂಡೇ ಇರುತ್ತೆ ಹಾಗಿರೋದು ಬಿಟ್ಟು ಯಾರೋ ತಿಂದು ಬಿಸಾಕಿದ ಎಂಜಲೇ ಹಾಕಬಾರದು ಸಾವುಕಾರಗಳು ಆಡೋ ಮಾತು ಸುಂಟರಗಾಳಿ ಬೀಸಿದಾಗ ಕಸ ಕಡ್ಡಿನೂ ಆಕಾಶಕ್ಕೆ ಎತ್ಕೊಂಡು ಹೋದಾಗೆ ಅದು ಗಾಳಿ ನಿಂತ ಮೇಲೆ ಕೆಳಕ್ಕೆ ಬೀಳಬೇಕು ನೋಡು ಇದನ್ನೆಲ್ಲ ಮನಸ್ಸು ಕಚ್ಚಿಕೊಂಡು ತಲೆ ಕೆಡಿಸ್ಕೋಬೇಡ ನಿನ್ನ ಮದುವೆ ನಿನ್ನ ಭವಿಷ್ಯ ಹೇಗಾಗಬೇಕು ಅನ್ನೋದು ನಮಗೆ ಗೊತ್ತು ಹೋಗೋಗು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಾಡೋದೇನ್ ಬಂತು ಪ್ರೀತಿ ಮದುವೆ ಮಾಡ್ಕೊಳ್ಳೋರಿಗೆ ಮನೆಯವರೇ ಅಡ್ಡ ಬಂದ್ಮೇಲೆ ಮನೆ ಬಿಡೋದು ಒಂದೇ ಕೆಲಸ ಏನು ಮನೆ ಬಿಟ್ಟು ಬರೋದ ಅದು ಅಪ್ಪ ಅಮ್ಮನ್ ಬಿಟ್ಟು ನೋಡು ಮನಸ್ಸೊಬ್ಬನಿಗೆ ಮೈ ಒಬ್ಬನಿಗೆ ಅಂತ ಬದುಕೋದು ನಿಜವಾದ ಪ್ರೀತಿ ಅಲ್ಲ ಪ್ರೀತಿಸಿದವನ್ನೇ ಮದುವೆ ಮಾಡ್ಕೊಳ್ಬೇಕು ಅನ್ನೋದಾಗಿದ್ರೆ ತಂದೆ ತಾಯಿ ಬಂದು ಬಳಗ ಯಾರೇ ಅಡ್ಡ ಬಂದ್ರು ಅವ್ರೆಲ್ಲ ಬಿಟ್ಟು ಹೊರಗೆ ಬರ್ಬೇಕು ಅದೇ ನಿಜವಾದ ಪ್ರೀತಿ ಅದಕ್ಕೆ ನಾನ್ ರೆಡಿ ನೀನ್ ರೆಡಿನಾ ಅಡಿಗೆ ಮನೆಲ್ಲ
ಬಾತ್ರೂಮ್ ಅಲ್ಲ ಓಕೆ ಎಲ್ಲದೂ ಸರಿ ಕಮ್ ಆನ್ ಪಾಪಾ ಬಡಿ ಅಲ್ಲಿರ್ಗೂ ಸುಮ್ಮನೆ ಬನ್ನಿ ಆಟ ಆಡು ಏನೈದು ಅಲ್ಲಿ ಅಲ್ಲಿ ಅಂತ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟೆ ಕೆಲಸ ಸಿಗೋರಿಗೆ ಇಲ್ಲಿ ಕೆಲಸ ಸಿಕ್ಮೇಲೆ ಅಲ್ಲ ನಿಮ್ಗೆಲ್ಲಾದ್ರೇನು ಬನ್ನಿ ಕೂತ್ಕೊಳ್ಳಿ ಇದೇನೈದು ಬಟ್ಟೆ ಹೋಗೋ ಕಲ್ ಮೇಲ ಹೌದು ಕೂತ್ಕೊಳ್ಳಿ ನೀನು ಬಾ ಮತ್ತೆ ಬರ್ತೀನಿ ಆ ಕಡೆ ತಿರುಗಿ ಏನಿನ್ ಕಾಟ ತಿರುಗ್ತಿರೋ ಇಲ್ಲ ನನ್ನ ಹೋಗ್ಲ ನಿನ್ ಯಾವ ಕಡೆ ತಿರುಗುವಂತೀಯಾ ಕೂತ್ಕೊ ನಡೀರಿ ತಿರುಗಿ ಅಯ್ಯೋ ಏನ ಮುಖ ಆ ಕಡೆ ಹಿಂದೆ ತಿರುಗಿ ನೋಡಿದ್ರೆ ನಾನು ಸುಮ್ಮನಿರೋದಿಲ್ಲ ಯಾಕೆ ತುಂಬಾ ಚಳಿ ಆಗ್ತಾ ಇದೆ ಬರ್ತಿ ಬಾರೆ ಬೇಗ ಬರ್ತಿ ಏನಿದು ಹಣ ಅದು ನನಗೂ ಗೊತ್ತಿದೆ ಮತ್ ಕೇಳೋದೇನ್ ಬಂತು ಯಾತು ಕೊಟ್ಟಿದ್ದೀರಾ ಅಂತ ನೀನು ಈ ಹಣಕ್ಕೋಸ್ಕರ ತಾನೆ ನನ್ನ ಮಗನ ಮರಳು ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ನೋಡಿ ನೀವು ಹೀಗೆಲ್ಲ ಮಾತಾಡೋದು ಚೆನ್ನಾಗಿರೋದಿಲ್ಲ ಅಂದ್ರೆ ನೀನ್ ಮಾಡಿದ್ದೆಲ್ಲ ಸರಿ ಅಂತೀಯ ಅಂದ್ರೆ ನೋಡಮ್ಮ ನಮ್ದು ಬದುಕಿ ಬಾಳಿದ ಮನೆತನ ಸರಿ ಕ್ರೀಜಿಗೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲ ಅಂದ್ರೆ ನಾನೇನ್ ಮಾಡಿದ್ದೀನಿ ಅಂತ ಏನ್ ಮಾಡಿದ್ದೀನಿ ಅಂತಲ್ಲ ಏನ್ ಮಾಡ್ಬೇಕು ಅಂತ ಕೇಳು ಅರ್ಥವಾಗ್ಲಿಲ್ಲ ಅರ್ಥವಾಗ್ಲಿಲ್ಲ ನಿನಗೆ ಎಷ್ಟು ಹಣ ಬೇಕಾದ್ರೂ ಕೇಳು ಕೊಡೋದಕ್ಕೆ ಸಿದ್ಧ ನಮ್ಮ ಮಗ ನಮಗೆ ಬಿಟ್ಟು ಹೊರಟೋಗು ನೋಡಮ್ಮ ನಮಗೆಲ್ಲ ವಿಷಯ ತಿಳಿದು ಇಲ್ಲಿಗೆ ಬಂದಿರೋದು ಮೃಷ್ಟಾನ ತಿಂತಿದ್ ನನ್ನ ಮಗ ಕೆಲಸಕ್ಕೋಸ್ಕರ ಬೀದ್ ಬೀದಿ ಅಲಿತಾ ಇದ್ದಂತೆ ಇನ್ನೆರಡು ದಿವಸ ಹೋದ್ರೆ ಭಿಕ್ಷೆ ಬಿಡ್ಬೇಕಾಗುತ್ತೋ ಏನು ಹಕ್ಕಿಗಳು ಕಸ ಕಡ್ಡಿ ಹಾರಿಸ್ಕೊಂಡ್ಬಂದು ಮರದ ಮೇಲೆ ಗೂಡು ಕಟ್ಟುತ್ತೆ ಬಿಸಿಲು ಬೀಳುತ್ತೋ ಮಳೆ ಬೀಳುತ್ತೋ ಅಂತ ಕಾದು ಕಾಪಾಡಿ ತಾನ ಅನ್ನ ನೀರು ಬಿಟ್ಟು ಸಾಕಿದ ಮರೀನ ಯಾವುದೋ ಹದ್ದು ಬಂದು ಹೊತ್ಕೊಂಡೋದ್ರೆ ಆ ತಾಯಿ ಹಕ್ಕಿಗೆ ಎಷ್ಟು ನೋವಾಗುತ್ತೆ ಅಂತ ನಿನಗೆ ಗೊತ್ತೇನಮ್ಮ ಮಕ್ಕಳೇಳಿದ ನಾವು ಕಂಡ ಕಂಡ ದೇವರಿಗೆ ಹರಕೆ ಹೊತ್ತು ಎಷ್ಟೋ ದಿವಸದ ಮೇಲೆ ಅಪರೂಪ ಹುಟ್ಟಿದ ಈ ಮಗ ಕೆಳಗೆ ಬಿಟ್ರೆ ಎಲ್ಲಿ ಸೌದೋಗ್ತಾನೋ ಅಂತ ಎದೆ ಮೇಲೆ ಹೊತ್ಕೊಂಡು ತುಪ್ಪಕ್ಕೆ ಮೇಲೆ ಬೆಳೆಸಿದ್ವಿ ನಾವು ಸತ್ರೆ ನಮಗೆ ಕೊಳ್ಳೆ ಇಡೋದಕ್ಕೂ ಇಲ್ಲದ ಹಾಗೆ ನಮ್ಮಿಂದ ನಮ್ಮ ಮಗನ ದೂರ ಮಾಡ್ಬಿಟ್ಟಿಯಲ್ಲ ತಾಯಿ ದೂರ ಮಾಡ್ಬಿಟ್ಟಿಯಲ್ಲ ತಾಯಿ ಕರಲ್ನ ವೇದನೆ ಏನು ಅಂತ ಅರ್ಥವಾಯ್ತು ನಮ್ಮ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಬೆಳೆಸಿದ ಮಗನ್ನ ಕೊಡು ಅಂತ ಈ ತಾಯಿ ಭಿಕ್ಷೆ ಬೇಡ್ತಿದ್ದಾಳೆ ಯೋಚನೆ ಮಾಡಿ ಹೆತ್ತ ತಂದೆ ತಾಯಿಗಳಿಗೆ ಕಣ್ಣೀರ್ ಹಾಕಿಸಿ ನೀವು ಮಾತ್ರ ಏನ್ ಸುಖವಾಗಿದ್ದೀರ ಅವನ್ ನಿನ್ ಜೊತೆ ಬಂದಿದ್ದಕ್ಕೆ ನೀನು ಅವನಿಗೆ ಏನ್ ಸುಖ ಕೊಟ್ಟೆ ಅವನ್ ನಿನ್ನಿಂದೆ ಓಡ್ ಬಂದಿದ್ದಕ್ಕೆ ಬೀದಿ ಬೀದಿ ಅಲಿತಾ ಇದ್ದಾನೆ ನೋಡು ನೀನ್ ನಿಜವಾಗ್ಲೂ ಅವನು ಪ್ರೀತಿಸೋದಾದ್ರೆ ಅವನು ಸುಖವಾಗಿರ್ಬೇಕು ಅಂತ ನೀನ್ ಬಯಸೋದೇ ಆದ್ರೆ ನೀನು ಅವನಿಂದ ದೂರವಾಗಿ ಅವನು ಮರ್ತು ನೋಡಿ ನಾಳೆ ನಿಮ್ಮ ಮಗ ನಿಮ್ಮ ಮನೆಯಲ್ಲಿ ಇರ್ತಾನೆ ಕಟ್ಟಿದ ಕೋಟೆ ಎಲ್ಲ ಕುಸಿದು ಬಿದ್ದೋಯ್ತು ಭಾರತಿ ನಾವು ಕಂಡು ಕನಸೆಲ್ಲ ನನಸಾಗುತ್ತಾ ಅಂತ ಅನುಮಾನ ಬಂದ್ಬಿಟ್ಟಿದೆ ನನಗನ್ಸುತ್ತೆ ನನ್ನ ಕೆಲಸನೂ ಸಿಗದೆ ನಿನ್ ಕುತ್ತಿಗೆಗೆ ನಿಜವಾದ ತಾಳನು ಕಟ್ಟದು ಹೋಗ್ಬಿಡ್ತೀನಿ ಅಂತ ನೀವು ಹೇಳಿದ್ದು ನಿಜ ಭಾರತಿ ನನ್ನಂತ ನಾಥದೃಷ್ಟಿ ಕೈಹಿಡಿದ್ರೆ ಇನ್ನೇನಾಗುತ್ತೆ ಭಾರತಿ ಹಾಗನ್ಬಿಡ ಎಷ್ಟೇ ಕಷ್ಟ ಬಂದು ಸರಿ ಹಿಡಿದ್ಕೇನೆ ಬಿಡಲ್ಲ ನೋಡು ಪ್ರಾಣ ಹೋದ್ರು ಸರಿ ಇಬ್ಬರು ಒಟ್ಟಿ ಹೋಗ್ಲಿ ಯಾರು ಯಾರು ಸುಂದರಿ ನಿನಗಾಗಿ ಓಡೋಡಿ ಬಂದೆ ಯಾರು ನೀವು
ನಮ್ಮನೆ ಬಾಡಿಗೆ ವಸೂಲ್ ಮಾಡೋಕ್ ಬಂದೆ. ಯಾರಿ ನೀವು? ಸರಿಯಾಗಿ ಹೇಳ್ತೀರಾ ಇಲ್ವೋ? ನಿಮ್ಮ ಯಜಮಾನರು. ಏನು? ಅಲ್ಲ ಅಲ್ಲ, ಈ ಮನೆ ಯಜಮಾನರು ಬಾಡಿಗೆ ವಸೂಲಿ ಮಾಡೋಕೆ ನಮ್ಮ ತಾಯಿಗೆ ಬರಕಾಲಿಲ್ಲ, ಅದಕ್ಕೆ ನನ್ನನ್ನೇ ಕಳಿಸಿದ್ರು. ಓ, ಬಾಡಿಗೆ ವಸೂಲ್ ಮಾಡೋರ? ಅವ್ರ ಮನೇಲಿಲ್ಲ, ಆಮೇಲೆ ಬನ್ನಿ. ನಮಗೇನು ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ದೀರಾ? ನಮಗೂ ನಾಟಕ ರಿಹರ್ಸಲ್ಸ್ ಅಂತ ಬೇಕಷ್ಟು ಕೆಲಸ ಇರುತ್ತೆ. ಇವತ್ತೇನೋ ಅಪ್ಪಿ ತಪ್ಪಿ ನಮ್ಮ ಅಮ್ಮನ ಕೈ ಸಿಕ್ಕಾಕೊಂಡ್ಬಿಟ್ಟೆ, ಬಲವಂತವಾಗಿ ಕಳಿಸ್ಬಿಟ್ಲು. ಕಳಿಸಿದ ಒಳ್ಳೇದಾಯ್ತು, ನಿಜವಾಗ್ಲೂ ನಾನು ಅದೃಷ್ಟವಂತ. ಏಕೆ? ಸುಂದರಿ, ಸೌಂದರ್ಯದ ಗಣಿ, ನಿನ್ನಂತಹ ಸುಂದರವಾದ ಹೆಣ್ಣು ನನ್ನ ನಾಟಕದಲ್ಲಿ ಪಾತ್ರ ವಹಿಸಿದ್ರೆ ನಾನು ಚಿರಋಣಿ. ನನ್ನ ನಾಟಕ ಖಂಡಿತವಾಗಿ 100 ಪ್ರದೇಶಗಳನ್ನು ಕಂಡೇ ಕಾಣುತ್ತೆ. ನೀವು ನನ್ನ ನಾಟಕದಲ್ಲಿ ಪಾತ್ರ ವಹಿಸೋದಕ್ಕೆ ಒಪ್ಕೋತೀರಾ? ನೋಡಿ, ನೀವು ಈ ರೀತಿ ಮಾತಾಡೋದೆಲ್ಲ ಚೆನ್ನಾಗಿರೋದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಮ್ಮ ಯಜಮಾನ್ರು ಏನಾದ್ರೂ ನಿಮ್ಮನ್ನು ನೋಡಿದ್ರೆ ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ, ನಿಮ್ಮಂತವ್ರ ತಾಳಿ ಕಟ್ಕೊಂಡು ನಿಮ್ಮ ಸೌಂದರ್ಯ ನೀವೇ ಹಾಳು ಮಾಡ್ಕೊತಾ ಇದ್ದಿರಲ್ಲ. ಈ ಪ್ರಪಂಚದಲ್ಲಿ ಸುಂದರವಾದ ಹೆಣ್ಣುಗಳು ಇರೋದಕ್ಕೂ ಬಿಡೋದಿಲ್ವೇ? ತಾಳಿ ಕಟ್ಟಿ ಮಕ್ಕಳನ್ನು ಕೊಟ್ಟು ಸೌಂದರ್ಯ ಸುಟ್ಟು ಕಲಾ ಸೇವೆ ಮಾಡೋ ಕಣ್ಮಣಿಗಳೇ ಇಲ್ಲದ ಮಾಡ್ತಾ ಇದ್ದಾರೆ. ನೋಡಿ, ನೀವು ನನ್ನ ನಾಟಕದಲ್ಲಿ ಪಾತ್ರ ವಹಿಸದೆ ಹೋದ್ರೆ ನಾನು ನಾಟಕನೇ ಮಾಡಿಸಲ್ಲ. ಈ ಮನೆ ಬಾಡಿಗೆ ಕೊಡದೆ ಹೋದ್ರೂ ಪರವಾಗಿಲ್ಲ, ನನ್ನ ನಾಟಕದಲ್ಲಿ ಪಾತ್ರ ವಹಿಸ್ತೀನಿ ಅಂತ ಒಪ್ಪಿಗೆ ಕೊಟ್ರೆ ಅಷ್ಟೇ ಸಾಕು. ಅಲ್ಲಿವರೆಗೂ ಕಾಯ್ತೀನಿ, ಬರ್ತೀನಿ. ನಿಮ್ ನಾಟಕದಲ್ಲಿ ಪಾತ್ರ ಮಾಡಕ್ ಒಪ್ಕೊಂಡಿದ್ದೀನಿ. ಕಲಾದೇವಿ, ನನ್ನ ಕಾಪಾಡ್ದೆ, ನಾನೇ ಧನ್ಯವಂತ. ನೋಡಿ, ಇದೊಂದು ನಾಟಕ ಒಂದು ಆಗ್ಬಿಡ್ಲಿ, ಆಮೇಲೆ ಇದೇ ನಾಟಕ ನಾ ಸಿನಿಮಾ ಮಾಡಿ ಅದರಲ್ಲೂ ನಿಮ್ಮನ್ನೇ ಹೀರೋಯಿನ್ ಆಗಿ ಹಾಕಿ ಕರ್ನಾಟಕದ ಜನ ನಿಮ್ಮನ್ನ ಖ್ಯಾತ ಅಭಿನೇತ್ರಿ ಅನ್ಬೇಕು, ಹಾಗೆ ಮಾಡ್ತೀನಿ. ರಿಹರ್ಸಲ್ ಯಾವತ್ತು ಇಟ್ಕೊಳ್ಳೋಣ? ರಿಹರ್ಸಲ್ ಇವತ್ತೇ, ಈಗಲೇ. ಇವತ್ತು ಬೇಡ, ನಾಳೆ ಬೆಳಿಗ್ಗೆ ಬನ್ನಿ. ನಾಯಕ ಬಂದು ಬಾಗಿಲು ತಟ್ತಾನೆ, ನಾಯಕಿ ಬಾಗಿಲು ತೆಗಿತಾಳೆ. ಆಕೆ ಸೌಂದರ್ಯ ನೋಡಿದ ಕ್ಷಣ ನಾಯಕನ ಮನಸ್ಸಲ್ಲಿ, ಆಹಾ, ಅದಾರ ಮನೆಯ ನಂದನವನದ ಹೂವು. ಒಂದಾಗಲಿ ಎರಡಾಗಲಿ ಹಲವಾರು ಬಾಣಗಳನ್ನು ಬಿಟ್ಟಾದರೂ ಆ ಹಕ್ಕಿಯನ್ನು ನನ್ನ ಹೃದಯ ಪಂಜರದಲ್ಲಿ ಸಾಕಲೇಬೇಕು ಅನ್ಕೋತಾನೆ. ಆಗ ನಾಯಕಿ ನಾಯಕನನ್ನು ಕುರಿತು, ಅಂದ್ರೆ ನನ್ನನ್ನು ಕುರಿತು, ಅವಳು ಅಂದ್ರೆ ನೀವು, ಆಹಾ, ಮನೆ ಬಾಡಿಗೆ ವಸೂಲು ಮಾಡ ಬಂದ ಭಾಗ್ಯವಂತನೇ, ಬಾ ನನ್ನ ಹೃದಯಾಂತರಾಳದಲ್ಲಿ ಮನೆ ಮಾಡಲು ಬಂದ ಶ್ರೀಮಂತನೇ, ಬಾ ಅನ್ಕೋತಾಳೆ. ಆಗ ಇಬ್ಬರ ಮನಸ್ಸು ಒಂದಾಗುತ್ತೆ, ಒಬ್ರನ್ನೊಬ್ರು ತಪ್ಕೋತಾರೆ. ಹೇಳಿಸಲು ಪ್ರಾಕ್ಟೀಸ್ ಅಲ್ವಾ? ಪ್ರಾಕ್ಟೀಸ್. ನೀವ್ ಹೇಳಿ ಡೈಲಾಗ್, ನಾನು ಇನ್ನೊಂದ್ಸಲ ಹೇಳ? ಪೂರ್ತಿ ಕಥೆನೇ ಹೇಳಿಲ್ವಲ್ಲ? ಪರವಾಗಿಲ್ಲ, ಹೇಳ್ತೀನಿ. ನೀವ್ ತಾನೇ ಹೀರೋ? ನಾನೇ. ಮತ್ತೆ ಕುತ್ಕೊಳ್ಳಿ, ಕುತ್ಕೋತೀನಿ. ನೋಡಿ, ನೀವು ಬಾಡಿಗೆ ಕೇಳಕ್ ಬಂದ ತಾನೆ ನನ್ಗೆ ನಿಮ್ಮೇನ್ ಮನ್ಸಾಯ್ತು. ಆದ್ರೆ ತಿಂಗಳಿಗೊಂದ್ಸಲ ಬರೋದು ನನ್ ಮನ್ಸಿಗೆ ತುಂಬಾ ಕಷ್ಟವಾಗುತ್ತೆ. ನೀವು ಪ್ರತಿದಿನ ನಮ್ಮನೆಗೆ ಬರ್ತೀರ ತಾನೆ? ಬಂದ್ಬಿಟ್ಟು ಸುಮ್ನೆ ಇರಿ, ಕಣ್ಣಿಂದ ನೋಡಿದ್ಮೇಲೆ ನಿಂತಿರೋ ಚೆನ್ನಾಗಿರೋದಿಲ್ಲ. ಏನಿದೆಲ್ಲ? ಹೌದು, ನೀವು ನೋಡಿದಷ್ಟು ನಿಜ. ನೀನ್ ನೀಚ ಕೆಲಸ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರಲಿಲ್ಲ. ಸಾಕ್ ನಿಲ್ಸಿ, ನಿಮ್ಮನ್ ಮನ್ಸಾರ ಪ್ರೀತಿದಕ್ಕೆ ಮನಸ್ಸೇ ಉಂಡಾಯ್ತು. ಇನ್ನು ಮಂಚ ಹತ್ತಿ ಮಕ್ಳು ಪಡೆದಿದ್ರೆ ಸ್ಮಶಾನನಿಗೆ ಗತಿ ಆಗ್ತಾ ಇತ್ತು. ಭಾರತಿ, ಜೋರ ಕೂಬಿಡಿ, ಎನರ್ಜಿ ವೇಸ್ಟ್ ಆಗುತ್ತೆ. ಊಟ ಮಾಡಿದೆ 3 ದಿನ ಆಯ್ತು, ಬಾಡಿಗೆ ಕೊಡದೆ 3 ತಿಂಗಳಾಯ್ತು. ಒಂದು ತುತ್ತು ಅನ್ನ ಹಾಕೋಕ್ ಯೋಗ್ಯತೆ ಇಲ್ದ್ಮೇಲೆ ಪ್ರೀತಿ ಯಾಕ್ರಿ ಮಾಡ್ಬೇಕು? ಮನೆ ಯಜಮಾನನ್ ಮನಸ್ಸು ಕೊಟ್ಟು ಮನೆ ಉಳಿಸ್ಕೊಂಡಿದ್ದೀನಿ, ಇಲ್ಲಿದ್ರೆ ಬೀದಿ ಪಾಲಾಗ್ತಿದೆ. ಆತರ ಪಟ್ಟು ಅನಾಹುತ ಮಾಡ್ಕೋಬಾರ್ದು. ಎಂತ ತಂದೆ ತಾಯಿಗಳ ಮಾತು ಕೇಳದೆ ಹೋದ್ರೆ ಹೀಗೆ ಆಗುದು. ಸುಖದಲ್ಲೂ ದುಃಖದಲ್ಲೂ ಹಸುನಲ್ಲೂ ಆನಂದಲ್ಲೂ ತರ್ತಾಗ ಮಾತ್ರ ಪ್ರೀತಿ ಅಂತ ನಾನ್ ತಿಳ್ಕೊಂಡಿದ್ದೆ. ಆದ್ರೆ ಹಣ ಇದ್ರೆ ಮಾತ್ರ ಪ್ರೀತಿ ಅನ್ನೋದನ್ನ ಅವಳು ನಿರ್ಮಿಸ್ಬಿಟ್ಲು. ಅಪ್ಪ, ಅವಳನ್ನ ಆಸ್ತಿಗೆ ಆಸೆ ಪಟ್ಲೆ ಹೊರತು ನನ್ನ ನಿಜವಾದ ಪ್ರೀತಿಗಲ್ಲಪ್ಪ, ನಿಜವಾದ ಪ್ರೀತಿಗಲ್ಲ. Thank you.
ಮಾಡ್ತೀ? ಏನದು ಸದ್ದು? ನೀನೇ ನೆದ್ದು ಕೂತಿದ್ಯಾ? ಬೆಕ್ಕು ಕದ್ದ ಹಾಲು ಕುಡಿಯಕ್ಕೆ ಬಂದಿತ್ತು. ಬೆಕ್ಕು ಎಲೆ ಎಲೆ ಹೊರಟೋಯ್ತು. ಬೆಕ್ಕು ಅಂದ ಮೇಲೆ ಅದು ಕದ್ದೆ ಹಾಲು ಕುಡಿಯೋದು. ಮಲಕು ಇನ್ನೆಲ್ಲಿ ಮಲ್ಕೋದು? ಯಾಕೆ? ಆಗ್ಲೇ ಬೆಳಗಾಯ್ತಲ್ಲ. ಬಾರ್ತಿ ಏನದು? ಇದು ಬೆಡ್ರೂಮ್ ಅಲ್ಲ, ಕಿಟಕಿ ಕರ್ಟನ್ ಹಾಗೆ ಬಿಟ್ಟಿದ್ಯಲ್ಲ. ಓ ಕರ್ಟನ್ ಹಾಕು. ಅಲ್ಲೇ ನಿಂತ್ಬಿಟ್ಟೆ. ನಿಮ್ಮ ಮನೆ ಸುತ್ತಮುತ್ತ ಬಹಳ ಚೆನ್ನಾಗಿದೆ ಸರ್. ಸುತ್ತಮುತ್ತ ಏನ್ ನೋಡಿದ್ರಿ? ನಮ್ಮೂರಿನ ಸೌಂದರ್ಯ ಸವಿಬೇಕಾದ್ರೆ ನೀವು ಕಡೆ ಪಕ್ಷ 10 ದಿನವಾದ್ರೂ ಇಲ್ಲಿರ್ಬೇಕು ನೋಡಿ. ಅರೆ ಅರೆ ಏನ್ ಸರ್ ಹೀಗಂತೀರಾ? ನನ್ನ ಪ್ರಾಣ ಇಲ್ಲಿರ್ಬೇಕಾದ್ರೆ ಬರೀ 10 ದಿನ ಸಾಕಾ ಸರ್? ನನ್ನ ಆಯುಸ್ಫೂರ್ತಿ ಇಲ್ಲೇ ಕಳಿಬೇಕು ಅಂತಿದ್ದೀನಿ ಸರ್. ಅದೇನದು ಪ್ರಾಣ ಅಂತ ಅಂದ್ರಲ್ಲ? ಅದೇ ಸರ್ ಪ್ರಕೃತಿ. ಅದನ್ನ ನಾನೇ ಹುಡುಕೊಂಡು ಹೋಗ್ತೀನಿ. ಅದನ್ನ ನೋಡಿ ಅನುಭವಿಸೋ ತನಕ ನಾನು ಈ ಜಾಗ ಖಂಡಿತ ಬಿಡಲ್ಲ. ನೀವು ಬಹಳ ಜೋಕಾಗಿ ಮಾತಾಡ್ತೀರಾ. ತಗೊಳ್ಳಿ, ನನ್ನ ಹೆಂಡತಿ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಾನು ಕಾಫಿ ಕುಡಿಯಲ್ಲ. ನಿಮ್ಗೆ ಟೀನೇ ತಂದಿದ್ದೀನಿ. ನೋಡಿದ್ರ ನಮ್ಮ ಎಷ್ಟು ಬುದ್ಧಿವಂತೆ ಅಂತ. ನಿಮ್ಮ ಮುಖ ನೋಡಿದ ತಕ್ಷಣ ನೀವು ಟೀನೇ ಕುಡಿತೀರಾ ಅಂತ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಯಾವಾಗ ಬಂದ್ರಿ? ನಾನು ಬಂದು ಬಹಳ ಹೊತ್ತಾಯ್ತು. ನಾನು ಒಳಗಡೆ ಬಂದಿದ್ದು ಗೊತ್ತಾಗದಷ್ಟು ಆಳವಾದ ಯೋಚನೆ ಅಂತದೇನು ಬರ್ತಿ? ಏನಿಲ್ಲ, ನಾನು ಬರ್ಲಿಲ್ವಲ್ಲ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಬಿಸಿಯಾಗಿದ್ಯಾ? ಸ್ನಾನಕ್ಕೆ ನೀರು ಬಿಸಿಯಾಗಿದ್ಯಾ ಅಂದೆ. ಅದು ಬೆಳಗ್ಗೆನೆ ಬಿಸಿಯಾಗಿದೆ. ರಾತ್ರಿನೇ ಸ್ವಿಚ್ ಹಾಕಿರ್ಬೇಕಲ್ಲ. ಬರ್ತಿ, ನಮ್ಮ ಗೆಸ್ಟ್ ಚರಣ್ ಇದಾನಲ್ಲ, ಅವನು ಪ್ರಕೃತಿ ಸೌಂದರ್ಯ ಅಂದ್ರೆ ಬಹಳ ಇಷ್ಟಪಡ್ತಾನೆ. ಅವನಿಗೆ ಸ್ವಲ್ಪ ನಾರಿಹಳ್ಳ, ನಮ್ಮ ಸಂಡೂರು ಬತ್ತೇರಿ ಮತ್ತೆ ಕಣಿವೆ ಪ್ರದೇಶ ತೋರಿಸ್ಕೊಂಡ್ ಬಾ. ಹೋಗ್. ಶಂಕರಪ್ಪ ಇದ್ದಾರಲ್ಲ, ಅವ್ರನ್ನೇ ಕಳಿಸ್ಬೋದು. ಶಂಕರಪ್ಪನಿಗೆ ನನ್ನ ಜೊತೆ ಕೆಲಸ ಇದೆ, ಇನ್ನು ನನಗಂತೂ. ಆದ್ರಿಂದ ನೀನೆ ಹೋಗ್ ಬಾ, ಯಾಕೆಂದ್ರೆ ಅವನು ನಮ್ಮ ಪ್ರಾಣ ಕಾಪಾಡಿರೋ ವ್ಯಕ್ತಿ, ಅವನ ಮನಸ್ಸಿಗೆ ಬೇಜಾರಾಗಬಾರ್ದು. ತುಂಬಾ ಹೊತ್ತು ಹೀಗೆ ನಿಂತಿದ್ರೆ ಬಿಸಿಯಾಗಿರೋ ನೀರು ಕುದಿಯೋಕ್ ಪ್ರಾರಂಭ ಆಗುತ್ತೆ. ಹೋಗ್ಬಿಟ್ ಬಾ. ಭಾರತಿ, ಅಷ್ಟು ದೂರದಿಂದ ನಾನು ಒಬ್ಬನೇ ಮಾತಾಡ್ತಾ ಬರ್ತಾ ಇದ್ದೀನಿ, ನಾನು ಯಾವ ಪ್ರಶ್ನೆ ಉತ್ತರ ಕೊಡ್ತಾ ಇಲ್ಲ. ಯಾಕೆ ನಿನಗೆ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವಾ? ನೋಡಿ, ಈ ಕೋಟೆ ಟಿಪ್ಪು ಸುಲ್ತಾನ್ ಕಟ್ಟಿದ್ದು, ಇದರಲ್ಲಿ ಮದ್ದು ಗುಂಡು ಯುದ್ಧಕ್ಕೆ ಬೇಕಾದ ವಸ್ತುಗಳೆಲ್ಲ ಇಟ್ಟಿದ್ರಂತೆ. ಭಾರತಿ, ನನಗೆ ಕೋಟೆ ಕೊತ್ತಲು ಕತ್ತಲೆ ಬೇಕಾಗಿಲ್ಲ. ನಾನಿಲ್ಲಿ ಯಾವ ಜಾಗವನ್ನು ನೋಡ್ಬೇಕಾಗಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಭಾರತಿ, ನನ್ನ ಹೃದಯದಲ್ಲಿ ನಿನ್ನ ಪ್ರೇಮದ ಕೋಟೆನೇ ಕಟ್ಟಿದ್ದೆ, ಆದ್ರೆ ಅದರಲ್ಲಿದ್ದ ಮದ್ದು ಗುಂಡು ಎಲ್ಲ ಒಂದೇ ಬಾರಿ ಸಿಡಿದು ನನ್ನ ಹೃದಯನ ಛಿದ್ರ ಛಿದ್ರ ಮಾಡ್ತು. ಹೇಳ್ ಭಾರತಿ, ಯಾಕೆ ಮಾಡ್ದೆ? ಈ ಕೋಟೆ ಎಷ್ಟು ಭದ್ರವಾಗಿ ಕಟ್ಟಿದ್ದಾರೆ ಅಂದ್ರೆ, ಎಷ್ಟೇ ಗುಂಡು ಪಿರಂಗಿ ಸಿಡಿದ್ರು ಒಂದು ಕಲ್ಲು ಅಲ್ಲಾಡ್ತಿರ್ಲಿಲ್ಲಂತೆ. ಅಷ್ಟು ಭದ್ರವಾಗಿ ಕಟ್ಟಿದ್ದಾರೆ ಈ ಕೋಟೆನ. ಭಾರತಿ, ನಿನ್ನ ಮಾತಿನಿಂದ ನಾನು ಕೊಲ್ಲಬೇಡ. ನೋಡು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನನ್ನ ಜೊತೆ ಮಾತಾಡಲ್ವಾ? ನಿನ್ ಹಣ ಮುಖ್ಯ ಅಲ್ವಾ? ಭಾರತಿ, ಹಣಕ್ಕೋಸ್ಕರ ತಾನೆ ಅಲ್ಲಿ ಮನೆ ಯಜಮಾನ ಕೈ ಹಾಕೊಂಡೆ. ಹಣಕ್ಕೋಸ್ಕರ ತಾನೆ ಕಾಲಿಲ್ಲಿದ್ರು ಪರವಾಗಿಲ್ಲ ಅಂತ ಇವನ್ನ ಮದುವೆ ಮಾಡ್ಕೊಂಡೆ. ಭಾರತಿ, ನಿನ್ ಪ್ರೀತಿ ಮುಖ್ಯ ಅಲ್ಲ, ಹಣ ಹಣ ಹಣ. ನಾನು ಕೇಳಿರೋ ಪ್ರಶ್ನೆಗಳಿಗೆಲ್ಲ ನಿನ್ ಕಣ್ಣೀರ ಉತ್ತರನಾ? ಭಾರತಿ,
ಶಂಕರಪ್ಪ ಹಕ್ಕಿ ಸಿಕ್ತಾ? ಶಂಕರಪ್ಪ ಸಿಕ್ತು ಬುದ್ಧಿ, ಬಹಳ ಹೊತ್ತಾಡ್ತೈತೆ, ನಾನೇ ಬರ್ಲಾ? ಶಂಕರಪ್ಪ ಬ್ಯಾಡಿ ಬುದ್ಧಿ, ನಾನೇ ಬರ್ತೀನಿ. ಶಂಕರಪ್ಪ ನಿನ್ನೆಯಿಂದ ಯಾಕೋ ನನ್ನ ಗುರಿನೇ ಸರಿಯಾಗಿ ಬೀಳ್ತಾ ಇಲ್ಲ. ನಿಮ್ ಗುರಿಯನ್ನ ಸರಿಯಾಗೈತೆ ಬುದ್ಧಿ, ಅಕ್ಕಿನೇ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತೈತೆ ನೋಡಿ, ಎದೆಗೆ ಬೀಳೋ ಏಟು ರೆಕ್ಕೆಗೆ ಬಿದ್ದೈತೆ. ಬೇಡಿ ಹೋಗೋಣ, ಬನ್ನಿ. ಅಕ್ಕಿನೇ ತಪ್ಪಿಸ್ಕೊಳ್ತಾ ಇದೆಯೋ ಇಲ್ಲ ನನ್ನ ಗುರಿನೇ ಸರಿಯಾಗಿಲ್ಲ. ಅಂತೂ ಎಲ್ಲ ಜಾಗನು ನೋಡ್ಕೊಂಡು ಬಂದ್ರಿ ಅಂತ ಆಯ್ತು. ನಮ್ಮ ಈ ದೌಲತ್ಪುರ ಆದ್ಮೇಲೆ ಒಂದು ಧರ್ಮಪುರ ಸಿಗುತ್ತೆ, ಆ ಧರ್ಮಪುರ ಆದ್ಮೇಲೆ ಒಂದು ಬದೇರಿ ಸಿಗುತ್ತೆ, ಅದ್ರ ಮೇಲೆ ನಿಂತ್ಕೊಂಡು ನೋಡಿದಾಗ ಅದೇ ನಿಮಗೆ ಒಂದು ಸುಂದರವಾದ ಏನ್ ಕಾಣುತ್ತೆ ಹೇಳಿ? ಅದು ಅದೇ ದೊಡ್ಡ ಕಣಿವೆ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಹಾವರದಾಗ ರಸ್ತೆ ಕಾಣುತ್ತಲ್ಲ, ಅದು ಚೆನ್ನಾಗಿದೆ ಅಂದ್ರು. ಹೌದೌದು ಹೌದು. ಹೌದಾ? ನಾರಿಹಳ್ಳ ನೋಡಿದ್ರಲ್ಲ? ಹೌದು. ಆ ಡ್ಯಾಮ್ ಕಡೆಯಿಂದ ನೋಡಿದಾಗ ಈ ಕಡೆಯಿಂದ ಪಕ್ಕದಲ್ಲಿ ಒಂದು ನಿಮಗೆ ನೋಡೋದಕ್ಕೆ ಸುಂದರವಾದ ಅದೇ ಏನ್ ಕಾಣುತ್ತೆ ಹೇಳಿ? ಅದು ಎರಡು ಬೆಟ್ಟಗಳ ಮಧ್ಯೆ ನೀರು ಹರಿಯುತ್ತಲ್ಲ, ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂದ್ರು. ಹೌದು ತುಂಬಾ ಚೆನ್ನಾಗಿದೆ. ಅಂದ್ರೆ ನೀನು ಎಲ್ಲ ಜಾಗನು ಚೆನ್ನಾಗಿ ತೋರಿಸಿದ್ಯಾ ಅಂತ ಆಯ್ತು. ಹೌದು. ನೀವು ಚೆನ್ನಾಗಿ ನೋಡಿದೀರಾ ಅಂತ ಆಯ್ತು. ಹೌದು ನೋಡಿದ್ವಿ. ಹೌದೌದು. ಅನ್ನ ಹಾಕು. ನಂಗಾಗಲ್ಕಾಯಿ ಸಾಂಬಾರ್ ಆಗಲ್ಲ ಅಂತ ಗೊತ್ತಿಲ್ಲ. ಹಾಗಲ್ಕಾಯಿ ಹಾಗಲ್ಕಾಯಿ ಅಂತ ಬಡ್ಕೊಳ್ಳೋದಕ್ಕೆ ಅಂಗಡಿ ಅಂಗಡಿ ಅಂದು ಹಾಗಲ್ಕಾಯಿ ತಂದು ಸಾಂಬಾರ್ ಮಾಡಿದ್ದೀನಿ, ಬೇಗ ಬನ್ನಿ. ಏನು ಆಗಲ್ಕ ಸಾಂಬಾರ ಇದು ಓಡಿ ಬಂದೆ. ಇದೇನ್ರಿ ಹಾಗಲ್ಕಾಯಿ ಅಂದ್ರೆ ಪ್ರಾಣ ಬಿಡ್ತೀರಾ? ಲೇ ಇದ್ ಕಹಿ ಆದ್ರೂ ಆರೋಗ್ಯ ತುಂಬಾ ಒಳ್ಳೇದ್ ಕಣೆ, ಅದ್ಕಿದ್ ಕಂಡ್ರೆ ಪ್ರಾಣ ಕಣೆ. ಹಾಗಾದ್ರೆ ನನ್ ಮೇಲೆ ಇಲ್ವೇನೋ? ಲೇ ಹಾಗಂದ್ರೆ ನನ್ ಮೇಲೆ ಪ್ರಾಣ ಇಲ್ವೇನೋ ಅಂದೆ. ಪ್ರಾಣ ಏನೆ, ನಿನಗೋಸ್ಕರ ಸರ್ವಸ್ವನ ಇಟ್ಕೊಂಡು ಕಾಯ್ತಾ ಇದ್ದೀನಿ ನೀನು ಅಂದ್ರೆ. ಶಂಕರಪ್ಪ
ನೀನೆ ಕಾಫಿ ತಗೊಂಡ್ಬಂದೆ ಬರ್ತೀಯಲ್ಲಿ ಅಮ್ಮವರು ತಲ್ಲೋ ಅಂತ ಮಲಗವರೆ ನನಗೂ ಕಾಫಿ ಬೇಡ ತಗೊಂಡು ಹೋಗಿ ರಾತ್ರಿನೂ ಊಟ ಮಾಡಲಿಲ್ಲ ಈಗ ಸ್ವಲ್ಪ ಕಾಫಿನಾದ್ರೂ ತಗೊಳ್ಳಿ ಭಾರತಿ ಊಟ ಮಾಡಿಲ್ಲ ಇಲ್ಲ ಬುದ್ಧಿ ಅವನು ಅವನಿಗೇನು ಬುದ್ಧಿ ಇದ್ದ ಬಿದ್ದದನ್ನೆಲ್ಲ ಹಾಕೊಂಡು ಹಾಗಲಕಾಯಿ ಸಾಂಬಾರ್ನಲ್ಲಿ ಆನಂದವಾಗಿ ಊಟ ಮಾಡಿದ ಬೆಳಗ್ಗೆನೇ ಎಲ್ಲಿಗೋ ಹೊರಟಂಗಿದೆ ಶಂಕರಪ್ಪ ನನ್ನ ಮನಸ್ಸು ಸರಿಯಾಗಿಲ್ಲ ನಾನು ಸ್ವಲ್ಪ ಫಾರೆಸ್ಟ್ ಗೆಸ್ಟ್ ಹೌಸ್ ಹೋಗಿ ಬರ್ತೀನಿ ನಾನು ಜೊತೆಗೆ ಬರಲ್ಲ ಬೇಡ ಶಂಕರಪ್ಪ ಬೇಡ ನೀನು ಮನೆಯಲ್ಲೇ ಇರು ನಾನು ಹೋಗ್ತೀನಿ ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ತಾನೆ ಊಟ ಬೇಡ ಶಂಕರಪ್ಪ ನಾನು ಒಂದ್ಸಲ ಸಂಜೆ ಬರ್ತೀನಿ ಸುಖ ಕೊಡಲಿಲ್ಲ ಅಂತ ನನ್ನ ಬಿಟ್ಟು ಬಂದೆ ಆದ್ರೆ ನೀನು ಇಲ್ಲಿ ಎಷ್ಟು ಸುಖವಾಗಿದ್ದೀಯಾ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಚರಣ್ ಉರಿಯೋ ಬೆಂಕಿಗೆ ತುಪ್ಪ ಸುರಿಬಿಡಿ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಮ್ಮವರೇ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಲಿ ನಿಮ್ಗೇನಿಷ್ಟ ಇದೆಯೋ ಅದನ್ನು ಮಾಡೋಕೆ ನಿನ್ನೆ ತಂದು ಹಾಗಲಕಾಯಿ ಉಳಿದಿದೆ ಅದನ್ನೇ ಮಾಡ್ತೀನಿ ನೀವೆಲ್ರಿಗೂ ಕುಡಿಬೇಡಿ ಕುಡಿಬೇಡಿ ಅಂತ ಹೇಳ್ತಿದ್ದವ್ರು ನೀವೇ ಕುಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ರಲ್ಲ ಕುಮಾರ್ ಎಲ್ರಿಗೂ ಕುಡಿಯೋ ತಪ್ಪು ಅಂತ ಹೇಳ್ತಿದ್ದೆ ಆದ್ರೆ ಜನ ಯಾಕೆ ಕುಡಿತಾ ಇದ್ದಾರೆ ಅಂತ ನನಗೆ ಈಗ ಅರ್ಥವಾಯ್ತು ಯಾಕೆ ಸರ್ ತಮ್ಮ ಮನಸ್ಸಲ್ಲಿರೋ ದುಃಖನ ಮರೆಯೋದಿಕ್ಕೆ ಚಿಂತೆನ ಮರೆಯೋದಿಕ್ಕೆ ಕರೆಕ್ಟ್ ಹೇಳಿದ್ರು ಸರ್ ಸರ್ ನಿಮಗೆ ಈಗ ಗೊತ್ತಾಯ್ತ ಸರ್ ನಾನ್ ದಿನಾಲು ಯಾಕೆ ಕುಡಿತಾ ಇದ್ದೀನಿ ಅಂತ ನನ್ ಚಿಂತೆ ನನ್ ಚಿಂತೆ ಬರ್ಯಾಕ ಸರ್ ಶಂಕರಪ್ಪ ಅವ್ರು ಬಂದ್ಬಿಟ್ರ ಎಲ್ ಬರ್ತಾರವ ಅವ್ರು ಬರ್ತಾರೆ ಅಂತ ಕಾದು ಕಾದು ಬೇಸತ್ ಬಂದವ ಇನ್ನೆಷ್ಟೊತ್ತು ಅಂತ ಕಾಯ್ತೀರಾ ಬಂದ್ರವ ನೀವಾದ್ರೂ ಊಟ ಮಾಡೋರಂತೆ ಬೇಡ ಶಂಕರಪ್ಪ ಅವ್ರು ಬರೋರ್ಗೂ ನಾನು ಊಟ ಮಾಡೋದಿಲ್ಲ ಬೆಳಗ್ಗೆ ಮಾತಾಡಿಸ್ರು ಮಾತಾಡ್ದಿರಾನೆ ಹೋಗ್ಬಿಟ್ರು ಯಾಕೆ ಅಂತಾನೆ ಗೊತ್ತಾಗ್ಲಿಲ್ಲ
ತಾಯಿ ಹತ್ರ ಮಗು ಹಾಲು ಕುಡಿದೆ ಹಠ ಮಾಡಿದ್ರೆ ಅದು ಯಾಕೆ ಅಂತ ತಾಯಿಗೆ ಗೊತ್ತಿರಬೇಕು. ಹೆಂಡತಿ ಹತ್ರ ಗಂಡ ಕೋಪಿಸಿಕೊಂಡ್ರೆ ಅದು ಯಾಕೆ ಅಂತ ಹೆಂಡತಿಗೆ ಗೊತ್ತಿರಬೇಕು. ಅಂದ್ರೆ ಶಂಕರಪ್ಪ ಅಜೀಬ್ ಶಬ್ದ ಆಗ್ತಾ ಇದೆ, ದಣಿಗಳು ಬಂದ್ರು ಅಂತ ಕಾಣುತ್ತೆ. ಬನ್ನಿ ಬನ್ನಿ. मन बेजार मिखापटे बंद बेजार चना नाबिट्रे मन वाइंट होते इंत बुद्धि बनुद्री कुे मगुन सोरी सिखापटे कुड़को बंदी हेगतीयो गुड नाइट सर, गुड नाइट बच्चे गुड नाइट बच्चे नानो नाम माने तो गुड नाइट टाटा टाटा गुड नाइट टाटा गुड नाइट हेलो गुड मॉर्निंग गिरिधर. गुड मॉर्निंग मिस्टर महेंद्र. अप्रूव आगे कड़े बनी होगण इला नं स्वल अर्जेंट है शंकरप चेर तक अंत ज्ञापक मू नम मन वर्गू बंदी केस सल बंदे नेपायतु बहुत दिवस आते नोड़े नोडक हमण अंत बंदे अंत नहीं बंद नन तुम सतोषवा अद नम कड़े केसु अंतर्रेगार कण तपाने कड़े बंद अंत ट्रेस औट अंत बंदे अच्छा अच्छा शंकरप काफी बेड़ बेड़ मुगसक बंदे मुगस बंद्रेगर सिल हा नम कण तपी नाक दिवस तले मरसकबूदने दिवस होरक बर महेंद्र हाव हूत दिवस अंत साध्य दिन आचे बर स्टेशन एर्पाड़ी अदर्पाड़े सद्यदल स्टेशन प्रारंभ आगते आग नान पर्मनेंट आगे वारक सारी स्टेशन ड्यूटी बर्तीनि निम मनेयल्लि गेस्ट आगिर्तो बहळ संतोष ना निन्न बरला ओके 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 नमस्कार नमस्कार बाय सी यू ईगलादु निनगे नन्न जोते माताडक्के मनसु बंदु समय सिक्तल्ल पार्टि ना निम्म मने बंदि नाने निन्न नोडि नन्न हृदय तुंबि आनंदवायितु आदरे निन्न मुखदल्लि ನನ್ನ ಗುರ್ತಿಸೋ ಯಾವ ಭಾವನೆನೂ ಕಂಡಿಲ್ಲ ಆ ಕ್ಷಣನೇ ಮನೆ ಬಿಟ್ಟು ಹೊರಟೋಬೇಕು ಅಂದ್ಕೊಂಡೆ ಆದ್ರೆ ನಿನ್ನ ಗಂಡ ನನಗೆ ಆಮಂತ್ರಣ ಕೊಟ್ಟು ಭಾರತಿ ನೀನು ನಿನ್ನ ಗಂಡನಿಗೆ ಕಾಫಿ ಕೊಟ್ಟು ನನಗೆ ಟೀ ಕೊಟ್ಟಾಗ ಗೊತ್ತಾಯ್ತು ನೀನು ನನ್ನ ಮರ್ತಿಲ್ಲ ನನ್ನ ಪ್ರೀತಿಸ್ತಾ ಇದೀಯ ಅಂತ ಆ ಕ್ಷಣನೇ ನಾನು ಈ ಮನೆ ಬಿಟ್ಟು ಹೋಗೋ ತೀರ್ಮಾನನ ಬದಲಾಯಿಸಿಬಿಟ್ಟೆ ಭಾರತಿ ನನಗೆ ಇಷ್ಟ ಇದೆ ಅಂತ ನಿನ್ನ ಗಂಡನಿಗೆ ಇಷ್ಟ ಇಲ್ಲದಿರೋ ಹಾಗಲಕಾಯಿ ಸಾಂಬಾರ್ ಮಾಡಿ ಅವನ ಕೈಯಿಂದ ಬಯಸ್ಕೊಂಡಾಲಿ ಗೊತ್ತಾಯ್ತು ನಿನ್ನ ಮನಸ್ಸು ಸಂಪೂರ್ಣವಾಗಿ ನನ್ನ ಮೇಲೆ ಇದೆ ಅಂತ ಭಾರತಿ ಈ ವಿಷಯ ಮಾತಾಡತಾನೆ ನಿನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಹೇಳು ಭಾರತಿ ಹೇಳು ಹೋದು ಚರಣ್ ನೀನು ನನ್ನ ಮನೆಗೆ ಬಂದಾಗಲಿಂದ ನನ್ನ ಮನಸ್ಸು ಸೀಮಿತವಲ್ಲಿಲ್ಲ ಬಹಳಷ್ಟು ತೈದಾಡ್ತಾ ಇದೆ अदकाशन
ಆಚಾರ. ಮನೆಗೆ ಬಂದ ಅತಿಥಿನ ಆದರಿಸೋದು ನನ್ನ ಕರ್ತವ್ಯ, ಅವ್ರಿಗೆ ಇಷ್ಟವಾದದ್ದು ಮಾಡಾಕೋದು ನನ್ನ ಕರ್ತವ್ಯ. ಕತ್ತಲಲ್ಲಿ ಕಾಣೋ ಹಾಗೆ ಈ ಮಾಂಗಲ್ಯ ಇರೋದು ನಿನ್ ಕಣ್ಣು ಕಾಣ್ಲಿಲ್ವಾ? ಇದು ನಾಯಿ ಕುತ್ತಿಗೆ ಕಟ್ಟಿರೋ ಪಟ್ಟಿಯಲ್ಲ, ನಾರಿ ಕುತ್ತಿಗೆ ಕಟ್ಟಿರೋ ಕರಿಮಣಿ. ಇದರರ್ಥ ನಾನು ಇನ್ನೊಬ್ಬ ಹೆಂಡತಿ ಅಂತ. ನನಗೆ ಮೋಸ ಮಾಡಿದ್ದಿವಳನ್ನ ಸುಮ್ಮನೆ ಬಿಡ್ಬಾರ್ದು, ಸಾಯಿಸ್ಬೇಕು. ಚರಣ್, ಇಷ್ಟ ಹೇಳಿದ್ದು ಅರ್ಥ ಆಗಿರ್ಬೇಕು. ಹಾಲ್ನಂತ ಸಂಸಾರದಲ್ಲಿ ಹುಳಿಯನ್ಬೇಡ, ಇಲ್ಲಿಂದ ಹೊರಟೋಗು. ಇದರಿಂದ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ನೀನ್ ಇಷ್ಟೆಲ್ಲ ಕೇಳ್ಕೊಂಡ್ಮೇಲೆ ನನ್ನ ಪ್ರೇಮ ಪ್ರೀತಿಯೆಲ್ಲ ತ್ಯಾಗ ಮಾಡಿ ನನ್ನ ಪಾಡಿಗೆ ಹೊರಟೋಗ್ತೀನಿ. ಆದ್ರೆ ನನಗೆ ಎರಡೆರಡು ದಿನ ಅವಕಾಶ ಮಾಡ್ಕೊಡು. ಯಾಕೋ ನನಗೆ ಮನಸ್ಸು ಸರಿಯಿಲ್ಲ, ಪ್ಲೀಸ್. ಸರಿ ಚರಣ್, ಹೊರಗಡೆ ಅವ್ರು ಕಾಯ್ತಾ ಇರ್ತಾರೆ.
ಒಡೆದ ಹಾಲು ಒಡೆದ ಮುತ್ತು ಬಿರಿದು ಮತ್ತು ಬಿಲು ಸಾಲುದಾರರು ಒಡೆದು ಹೋದಂಥ ಬಾಳೆಂದು ಬಾಳಾಗಲು ಒಡೆದ ಹಾಲು ಒಡೆದ ಮುತ್ತು ಬಿರಿದು ಮತ್ತು ಬಿಲು ಸಾಲುದಾರರು ಶಂಕರಪ್ಪ ಬೆಳಗ್ಗೆನೆ ಎಲ್ಲಿ ಹೋಗಿದ್ರಿ ಪೇಟೆಗೆ ಹೋಗಿದ್ರವ ಏನಿದೆಲ್ಲ ಟೀಪಟ್ನ ಹಾಗಲಕಾಯಿ ಇದೆಲ್ಲ ಅವ್ರಿಗಾಗಲ್ಲ ಅಂತ ಗೊತ್ತಿಲ್ಲ ಇನ್ನಾ ಕಾಫಿ ಕುಡಿದು ಕುಡಿದು ಬೇಜಾರಾಗಿದೆ ಬದಲಾವಣೆ ಇರಲಿ ಟೀ ತಗೊಂಬ ಅಂತ ಹೇಳಿದ್ರು ಅದಕ್ಕಾಗಿ ಟೀ ಸೊಪ್ಪು ತಂದೆ ಹಾಗಲಕಾಯಿ ಕಹಿ ಆದ್ರೂ ಆರೋಗ್ಯಕ್ಕೆ ಬಹಳ ಒಳ್ಳೇದು ಶಂಕರಪ್ಪ ಹಾಗಲಕಾಯಿ ತಗೊಂಡ್ಬಾ ಅಂದ್ರು ಹಾಗಲಕಾಯಿ ತಂದೆ ಶಂಕರಪ್ಪ ನಾನು ನೀವು ಕೇಳಿದ ಹಾಗೆ ಕೇಳಿದ್ನವ ಶಂಕರಪ್ಪ ಜೀವನದಲ್ಲಿ ಎಷ್ಟೋ ಕಹಿ ಅನುಭವಗಳನ್ನು ಅನುಭವಿಸಿದ್ದೀನಿ ಇನ್ಮೇಲೆ ಕಹಿನೇ ತಿಂದು ಅಭ್ಯಾಸ ಮಾಡ್ಕೋಬೇಕು ಅದಕ್ಕಾಗಿ ನಾನು ಹೇಳಿದ್ದನ್ನು ತಗೊಂಡ್ ಬಾ ಅಂದ್ರು ಇದನ್ನೆಲ್ಲ ಅವರೇ ಹೇಳಿದ್ರು ಶಂಕರಪ್ಪ ಎಸ್ ನಾನೇ ಹೇಳಿದ್ದು ಶಂಕರಪ್ಪ ಇದನ್ನೆಲ್ಲ ತಗೊಂಡೋಗಿ ಒಳಗಡೆ ಇಡು ಭಾರತಿ ಒಂದು ಕಪ್ ಟೀ ಮಾಡಿಕೊಂಡು ತಗೊಂಡ್ ಬಾ ಬುದ್ಧಿ ಅಮ್ಮವ್ರು ಟೀ ತಂದಿದ್ದಾರೆ ಅವಳಿಗೆ ಮಾತು ಬರಲ್ವಾ ಟೀ ತಂದಿದ್ದೀನಿ ಏನ್ ತಂದಿದ್ದಾಳೆ ಟೀ ಚೇರ್ ಖಾಲಿ ಇದೆ ಶಂಕರಪ್ಪ ಬುದ್ಧಿ ಟೀ ತಂದಿದ್ದಾಳೆ ಎಷ್ಟಾಗ್ಲಿ ನೋ ಶುಗರ್ ನೋ ಮಿಲ್ಕ್ ಗಿವ್ ಮಿ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀ ಎಸ್ ಐ ಸೆಡ್ ಬ್ಲ್ಯಾಕ್ ಟೀ ಕೊಟ್ಟಿದ್ದು ಕುಡಿಯೋದಿಕ್ಕೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ಕುಡಿ ಭಾರತಿ ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಬೆಂಗಳೂರು ಹೊರಟು ಬರ್ತೀನಿ ಒಂದು ನಾಲ್ಕು ಜೊತೆ ಬಟ್ಟೆ ತೆಗೆದು ಸೂಟ್ ಕೇಸ್ಗೆ ಹಾಕಿಡು ಸರಿ ಶಂಕರಪ್ಪ ಬುದ್ಧಿ ನೀನು ರೆಡಿ ಆಗು ನನ್ನ ಜೊತೆಲಿ ಬರೀವಂತೆ ಆಗ್ಲಿ ಬುದ್ಧಿ ನೀವು ಬೆಂಗಳೂರಿಗೆ ಹೋಗ್ತಿದ್ದೀರಾ ಜೊತೆಗೆ ಶಂಕರಪ್ಪನು ಬಂದ್ರೆ ನಾನೊಬ್ಳೆ ಹೇಗಿರೋದು ಯಾಕೆ ಚರಣ್ ಇದಾನಲ್ಲ ತುಂಬಾ ಒಳ್ಳೆ ಹುಡುಗ ಅವನ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಶಂಕರಪ್ಪ ಹೋಗೋಣ ಆಗ್ಲಿ ಬುದ್ಧಿ ಹೇಳ್ಬೇಕು ಅಂತಿದ್ದೆ ನೀವೇ ನಿಲ್ಲಿಸ್ಬಿಟ್ರಿ ಮನಸ್ಸಿಗೆ ಬೇಜಾರ ಮಾಡ್ಕೋಬೇಡಿ ನಡಿ ಮನೆಗೆ ಹೋಗೋಣ ಇಲ್ಲ ಶಂಕರಪ್ಪ ನನ್ನ ಮನಸ್ಸು ಯಾಕೋ ಸರಿಯಾಗಿಲ್ಲ ಇರಿ ಇರಿ ಬಂದೆ ಬಂದೆ ಶಂಕರಪ್ಪ ನಂಗೆ ಯಾಕೋ ಮನೆಗೆ ಬರೋ ಮನಸ್ಸೇ ಇಲ್ಲ ಶಂಕರಪ್ಪ ನನಗೂ ಈಗ ನೀವು ನಡ್ಕೊಳ್ತಿರೋ ರೀತಿ ಸ್ವಲ್ಪನೂ ಹಿಡಿಸ್ತಾ ಇಲ್ಲ ಬುದ್ಧಿ ನಾನಂತದ್ದು ಏನ್ ಮಾಡಿಬಿಟ್ಟೆ ಶಂಕರಪ್ಪ ಮತ್ತೇನ್ ಬುದ್ಧಿ ಮನೆಯಲ್ಲಿ ಒಂಟಿ ಹೆಣ್ಮಗಳನ್ನ ಬಿಟ್ಬಿಟ್ಟು ಈ ರೀತಿ ಬರೋದು ಚೆನ್ನಾಗಿರುತ್ತಾ
ನನಗಂತೂ ಅಮ್ಮವ್ರ ಬಗ್ಗೆ ಎಳ್ಳಷ್ಟು ಅನುಮಾನ ಇಲ್ಲ ಬುದ್ಧಿ. ಒಮ್ಮೊಮ್ಮೆ ಕಣ್ಣಲ್ಲಿ ಕಂಡದ್ದು ಕಂಡಂಗಿರೋಲ್ಲ ಬುದ್ಧಿ. ಸುಮ್ ಸುಮ್ಮನೆ ಅನುಮಾನಕ್ಕೆ ಆಸ್ಪದ ಕೊಟ್ಟು ಅನಾಹುತ ಮಾಡ್ಕೋಬೇಡಿ ಶಂಕ್ರಪ್ಪ. ನನ್ನ ಏನ್ ಮಾಡುವಂತೀಯ ಶಂಕ್ರಪ್ಪ, ಏನ್ ಮಾಡುವಂತೀಯ ಬುದ್ಧಿ? ನಿಮಗ್ ಬುದ್ಧಿ ಹೇಳೋ ಶಕ್ತಿ ನನಗಿಲ್ಲ. ಈಗೇನಾಗಿದೆಯೋ ಅದನ್ನೆಲ್ಲ ಸರಿಪಡಿಸ್ಕೊಂಡು ನೀವಿಬ್ರು ಒಂದಾಗಿ ಚಂದಾಗಿ ಒಟ್ಟಾಗಿರ್ಬೇಕು ಅಂತಲೇ ನನ್ನ ಆಸೆ. ನೀವಿಬ್ರು ಎಣ್ಣೆ ಶೀಗೆ ಕಾಯ್ತರ ಜಗಳ ಆಡೋದನ್ನ ಬಿಟ್ಬಿಟ್ಟು ಹಾಲು ಜೇನಿನ ತರ ಬೆರಿಬೇಕು ಬುದ್ಧಿ. ಹಾಗಾಗದೆ ಹೋದ್ರೆ ನಾನೇ ನಿಮ್ಮಿಬ್ಬರನ್ನ ಬಿಟ್ಟು ದೂರ ಹಾಕೋಗ್ಬಿಡ್ತೀನಿ. ಬಿಟ್ಬಿಡ್ತೀನಿ. ಬೇಡ ಶಂಕ್ರಪ್ಪ, ಬೇಡ. ನೀನು ಮಾತ್ರ ಆ ಕೆಲಸ ಮಾಡ್ಕೋಗ್ಬೇಡ ನೋಡು. ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ. ನಾನು ಆಮೇಲೆ ಬರ್ತೀನಿ. ನೀನು ನೀನು ಮನೆಗೆ ಹೋಗು. ಬರ್ತೀನಿ ತಾನಿ. ಬರ್ತೀನಿ ಶಂಕ್ರಪ್ಪ, ಬರ್ತೀನಿ. ನೀನು ಅಮ್ಮರೊಬ್ಬರೇ ಅವ್ರೆ, ನಾನು ಯಾವ್ದೋ ಲಾರಿನ ಬಸ್ಸನ್ನು ಹಿಡ್ಕೊಂಡು ಹೊರಟೋಗ್ತೀನಿ. ಬೇಗ ಬಂದ್ಬಿಡಿ, ಬಂದ್ಬಿಡಿ, ಬೇಗ ಬಂದ್ಬಿಡಿ. ಬರ್ತೀನಿ ಶಂಕ್ರಪ್ಪ, ಬರ್ತೀನಿ. ಬನ್ ಬರ್ತೀನಿ. ಕೋಣೆ ಬಾಗಿಲು ತೆಗಿಬಾರ್ದಂತಲೇ ನೀನು ಕೋಣೆ ಬಾಗಿಲು ಮುಚ್ಚತಾ ಇರೋದು ಅಂದ್ರೆ ಬೆಕ್ಕು ಹಾಲಿನ ಪಾತ್ರೆ ಬಾಯಿ ಹಾಕೋದು ಬರೇ ಮೂಸೋದಕ್ಕಲ್ಲ ಮುಗಿಸೋದಕ್ಕೆ. ಹೀಗಾಗುತ್ತೆ ಅಂತಲೇ ಧಣಿನ ಅರ್ಧ ದಾರಿಯಲ್ಲಿ ಬಿಟ್ಟು ನಾನೀಗ ತಿರುಗಿ ಬಂದಿರೋದು. ಈಗೇನ್ ಮಹಾ ಆಗ್ಬಾರ್ದಾಗಿದೆ ಅಂತ ಈಗ ಎಗರಾಡ್ತಾ ಇದೀಯಾ? ನಾನೀಗ ಬರ್ದಿದ್ರೆ ಏನ್ ಆಗ್ಬಾರ್ದಾಗಿತ್ತು ಅದು ಆಗಿರ್ತಿತ್ತು. ಈ ಮನೆ ಉಪ್ಪು ತಿಂದು ಬೆಳೆದಿದ್ದೇನು? ಈ ತೋಳುಗಳ ಮೇಲೆ ನಮ್ಮ ಚಿಕ್ಕ ದಣಿನ ಎತ್ತಿ ಆಡಿಸಿ ಬೆಳೆಸಿದೇನು? ಈ ಮನೆ ಅನ್ನ ತಿಂದು ಬೆಳೆದಿರೋ ಈ ದೇಹ ಈ ಮನೆಗೆ ಅನ್ಯಾಯ ಆಗೋಕೆ ಯಾವ ಕಾಲಕ್ಕೂ ಬಿಡಲ್ಲ. ನೀನೀಗ ಮರ್ಯಾದಿಂದ ಹೋದ್ರೆ ಸರಿ, ಹೋಗದೆ ಇದ್ರೆ ಹೋಗದೆ ಇದ್ರೆ ಇಲ್ಲ ನೋಡು. ಮನೆವರೆಗೆ ಪೊಲೀಸರನ್ನು ಕರೆಸಿ ಮನೆ ಮರ್ಯಾದೆ ಬೀದಿ ಪಾರು ಮಾಡಬಾರ್ದಂತಲೇ ನಾನು ನಿನಗೆ ಮರ್ಯಾದಿಂದ ಹೇಳ್ತಾ ಇದ್ದೇನೆ. ಮೊದಲಿನಿಂದ ಹೊರಟು ಹೋಗು. ಇಷ್ಟೆಲ್ಲ ಗೊತ್ತಾದ್ಮೇಲೆ ನೀನು ಮನೆಯಲ್ಲಿ ಖಂಡಿತ ಇರಬಾರ್ದು.
ಬೇಕಿತ್ತು? ನೀನ್ ಬೇಕು. ನೀರ್ ಬೇಕಾ? ನೋ 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 ನೋ, ನೀರಲ್ಲ ನೀನ್ ಬೇಕು. ಚರಣ್, ಹೌದು ಪಾರ್ತಿ, ನಾನೇ ಅವಕಾಶಕ್ಕೋಸ್ಕರ ಎಷ್ಟು ದಿನ ಕಾಯ್ತಾ ಇದ್ದೆ. ಮನೆಯಲ್ಲೊಂದು ವಿಷ ಸರ್ಪ ಸೇರ್ಕೊಂಡ್ಬಿಟ್ಟಿದೆ, ಅದನ್ನ ಈ ಕ್ಷಣನೆ ಮುಗಿಸ್ಬೇಕು. ಇಲ್ದಿದ್ರೆ ನೀನು ಉಳಿಯಲ್ಲ, ನಾನು ಉಳಿಯಲ್ಲ. ಏನು ಅಂದ್ರೆ ಮೊದಲೇ ವಿಷ ಸರ್ಪ ಅಂತೀರಾ? ಆದ್ರೆ ಸಾಹಸ ಬೇಡ, ಬೆಳಿಗ್ಗೆ ಯಾರನ್ನಾದ್ರೂ ಕರೆಸಿ ದೂರ ಬಿಟ್ಬಿಟ್ರೆ ಆಯ್ತಲ್ಲ? ಆಗ್ಬೋದಲ್ಲ? ಹೌದು ಭಾರತಿ, ನೀನ್ ಹೇಳೋದ್ ನಿಜ. ನಾನ್ ಸುಮ್ಮನಿರ್ದೆ, ನನ್ನ ಕೈಯಾರೆ ನನ್ನ ಮೈ ಮೇಲೆ ನಾನೇ ಮಣ್ಣೆರ್ಚ್ಕೊಂಡ್ಬಿಟ್ಟೆ. ಬೀದಿಲ್ ಹೋಗೋ ಮಾರಿನ ಮನೆ ಕರ್ಕೊಂಡ್ ಬಂದ್ರು ಅಂತ ಶಂಕರಪ್ಪ ಭಾರತಿ. ಶಂಕರಪ್ಪ ಎಲ್ಲಿ? ಶಂಕರಪ್ಪ ನಿಮ್ ಜೊತೆಗೆ ಬಂದ್ರಲ್ಲ? ಇಲ್ಲ ಭಾರತಿ, ಅವನ ಅರ್ಧ ದಾರಿಲೆ ಅಮ್ಮರ್ ಒಬ್ರು ಇರ್ತಾರೆ, ನಾನು ಮನೆಗೆ ಹೋಗ್ತೀನಿ ತಗೊಂಡ್ ಬಂದಲ್ಲ. ಮತ್ತೆ ಬರ್ಲಿಲ್ವಲ್ಲ? ಬರ್ಲಿಲ್ಲ ಭಾರತಿ. ಅವನು ಹೇಳ್ತಾ ಇದ್ದ, ನೀವಿಬ್ರು ಹಾಲು ಜೇನಂತರ ಒಂದಾಗ್ದೇ ಇದ್ರೆ ನಾನೇ ದೂರ ಹೊರಟೋಗ್ತೀನಿ ಅಂತ. ಹಾಗೇನಾದ್ರೂ ದೂರ ಹೊರಟೋದ್ನ? ಗಿಡ ಎಲ್ಲ ಕಿತ್ತಾಕಿದಾರಲ್ಲ, ಮಣ್ಣು ಬೇರೆ ಮುಚ್ಚಿದೆ.
ಕಳ್ಕೊಂಡ್ಬಿಟ್ಟೆ ಭಾರತಿ, ನಾನು ಅನಾಥನನ್ನಾಗ್ಬಿಟ್ಟೆ ಕಣೆ. ನಾನಿನ್ನು ಬದುಕಿದ್ದೀನ್ರಿ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಏನಾಯ್ತು ನಿಮ್ಗೆ? ಏನಾಯ್ತು ಹೇಳ್ರಿ ಭಾರತಿ. ಅದನ್ನೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ನನ್ನ ಕೆರೆ ಹತ್ರ ಕರ್ಕೊಂಡೋಗ್ತೀಯಾ? ಏನು ಅಪರೂಪಕ್ಕೆ ದಂಪತಿಗಳು ವಾಯುವಿಹಾರಕ್ಕೆ ಹೋಗಿ ಬಂದಾಗಿದೆಯಲ್ಲ? ಏನಿಲ್ಲ, ನನ್ನ ಪ್ರತಿದಿನ ಶಂಕರಪ್ಪನೇ ಹೊರಗಡೆ ಕರ್ಕೊಂಡೋಗಿ ಬರ್ತಾ ಇದ್ದ. ಆದ್ರೆ ಇವತ್ತು ಅವನೆಲ್ಲೂ ಕಾಣಿಸ್ಲೇ ಇಲ್ಲ. ನೀವೇನಾದ್ರೂ ನೋಡಿದ್ರ ಶಂಕರಪ್ಪನ? ನಾನೆಲ್ಲ ನೋಡಿಲ್ವಲ್ಲ. ಅದಕ್ಕೆ ನನ್ನ ವೈಫ್ ಭಾರತಿ ನನ್ನ ಹೊರಗಡೆ ಕರ್ಕೊಂಡೋಗಿ ಬರ್ತಾ ಇದ್ದಾಳೆ. ಅದಿರ್ಲಿ, ತಾವೇನು ಬೆಳಿಗ್ಗೆನೆಲ್ಲ ಹೊರಗಡೆ ಹೊರಟಾಗಿದೆ? ನೀವ್ಯಾರು ಮನೇಲಿ ಕಾಣಿಸ್ಲಿಲ್ಲ, ಅದಕ್ಕೆ ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದ್ದೆ. ನನ್ನನ್ನ? ನೋಡಿ, ನೀವು ನನ್ನನ್ನೇ ಹುಡಿಕೊಂಡು ಬರ್ತಾ ಇದ್ದೀರಾ, ನಾನು ನಿಮ್ಮನ್ನೇ ನೋಡೋಣ ಅಂತ ಬರ್ತಾ ಇದ್ದೀನಿ. ವಾಟ್ ಎ ಕೋಇನ್ಸಿಡೆನ್ಸ್. ಮಿಸ್ಟರ್ ಚರಣ್, ಇವತ್ತು ನಿಮಗೆ ನಾನು ತೋರಿಸೋ ಜಾಗ ಜೀವನದಲ್ಲೇ ಮರೆಯಲಾಗದಂಥದ್ದು. ಒಂದು ಸಾರಿ ನೋಡಿದ್ಮೇಲೆ ಮತ್ತೆ ವಾಪಸ್ ಬರಕ್ಕೆ ಆಗಲ್ಲ, ಅಷ್ಟು ಸುಂದರವಾಗಿದೆ. ಅಂದಮೇಲೆ ನೀವು ನನ್ನ ಜೊತೆ ಬರ್ತೀರಾ? ನಾನು ಹೇಗೆ ಬರೋಕ್ಕೆ ಸಾಧ್ಯ? ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಮ್ಮ ಮಾವ ಬರ್ತಾರೆ. ನಾನೀಗ ಅವ್ರಿಗೆ ಫೋನ್ ಮಾಡ್ತೀನಿ, ಅವರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕಾಫಿ ತರ್ತೀನಿ, ನೀವು ಸ್ವಲ್ಪ ಮಲ್ಕೊಳ್ಳಿ. ಬೇಡ ಬರ್ತಿ, ನನ್ನ ಕಾರ್ಯಗಳೆಲ್ಲ ಮುಗಿಯೋವರೆಗೂ ನಾನೊಂದು ತೊಟ್ಟು ನೀರು ಕುಡಿಯೋ ಹಾಗಿಲ್ಲ, ನೆಮ್ಮದಿಯಾಗಿ ಮಲಗೋ ಹಾಗೂ ಇಲ್ಲ. ನೀನು ಹೋಗಿ ಸ್ನಾನಕ್ಕೆ ನೀರು ರೆಡಿ ಮಾಡು. ಹಾಂ.
ಬರ್ತಿದ್ರಾ? ಇಲ್ಲ ಬರ್ತೆ, ನೀನು ಹೋಗು. ನನ್ನ ಕಾಲುಗಳಿಗೀಗ ಶಕ್ತಿ ಬಂದಿದೆ, ನನಗೂ ಬುದ್ಧಿ ಬಂದಿದೆ. ಎಲ್ಲಿ ಅವನು? ಐ ಆಮ್ ರೆಡಿ. ಏನು ನನ್ನ ಕರ್ಕೊಂಡು ಹೋಗೋದಕ್ಕೆ ನಿಮ್ ಮಾವನವ್ರು ಬರ್ತಾರ ಅಂತ ಹೇಳಿದ್ರಿ, ಬರ್ಲಿಲ್ವಾ? ನೋಡಿ, ಅರ್ಜೆಂಟ್ ಆಗಿರೋವಾಗ್ಲೇ ಫೋನ್ ಔಟ್ ಆಫ್ ಆರ್ಡರ್ ಆಗಿದೆ. ಹಾಗಾದ್ರೆ ಆ ಜಾಗ ನೀವೇ ತೋರಿಸ್ತೀರಾ? ಏನ್ ಮಾಡಕ್ಕಾಗುತ್ತೆ, ಆ ಜಾಗನ ನಿಮಗೆ ನಾನೇ ತೋರಿಸ್ಬೇಕು ಅಂತಿದೆ. ಕಮನ್ ಹೋಗೋಣ. ಸುಮ್ನೆ ಯಾಕೆ ಶ್ರಮ ತಗೋತೀರಾ ಮಿಸ್ಟರ್ ಮಹೇಂದ್ರ? ನಿಮ್ ಮಿಸಸ್ ನೇ ಕಳ್ಸ್ಬೋದಲ್ಲ. ಸಾರಿ ಮಿಸ್ಟರ್ ಚರಣ್, ಅವಳಿಗೆ ಆ ಜಾಗ ಗೊತ್ತಿಲ್ಲ. ಅವರು ಬಂದ್ರೆ ಆ ಜಾಗ ನೋಡ್ದಾಗತ್ತಲ್ಲ. ನೋ 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 ಮಿಸ್ಟರ್ ಚರಣ್, ಮೊದಲು ನೀವು ನೋಡಿ ಬರ್ತಿ. ನಾನಿನ್ ಬರ್ಲ ಚೌಪನ್ ಹೋಗ್ಬಿಟ್ಟು. ನಥಿಂಗ್ ಟು ವರಿ ಡಾರ್ಲಿಂಗ್, ಗನ್ ಕೊಡು. ಸುಂದರವಾದ ಜಾಗ ಅಂತೀರಾ, ಗನ್ಯಾಕೆ? ಜಾಗ ಏನೋ ಸುಂದರವಾಗೇ ಇದೆ, ಅದರಲ್ಲಿ ಕೆಟ್ಟ ಮೃಗಗಳು ಇವೆ ಅಂತೆ. ಕೆಲವು ಸಾರಿ ನಮಗ್ ಗೊತ್ತಿಲ್ದೇನೆ ನಮ್ ಮೈ ಮೇಲೆ ಬಿದ್ಬಿಡ್ತಂತೆ. ಅದಕ್ಕೆ ಹೌದೌದು, ನಮ್ ಹುಷಾರಲ್ಲಿ ನಾವಿರ್ಬೇಕು. ಏನೋ ಬೇಗ ಬಂದ್ಬಿಡ್ತೀರ ತಾನೆ. ನಿನ್ನ ಬಿಟ್ಟು ನಾನು ಇರಕ್ಕಾಗುತ್ತಾ? ನೋಡು, ಅವನ್ನ ಆ ಜಾಗಕ್ಕೆ ಸೇರಿಸಿ ತಕ್ಷಣ ಬಂದ್ಬಿಡ್ತೀನಿ. ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನಗೊಂಥರ ಆನಂದ ಆಗತ್ತೆ. ಮನೆ ಬಿಟ್ಟು ಹೊರಟ್ರು ಊರೇ ಬಿಟ್ಟು ಹೋಗೋ ಥರ ಆಗ್ತಾ ಇದಾರಲ್ಲ. ಹಾ ಚರಣ್, ನೀವು ಮನೆಗೆ ಬಂದ ದಿನಾನೇ ನಾನು ಹೇಳಿದ್ದೆ, ಶಿ ಈಸ್ ನಾಟ್ ಓನ್ಲಿ ಮೈ ವೈಫ್ ಅಂಡ್ ಆಲ್ಸೋ ಮೈ ಲೈಫ್ ಅಂತ. ಅವಳಿಗೆ ನನ್ನ ಬಿಟ್ಟು ಇರೋಕೆ ಆಗೋದೇ ಇಲ್ಲ, ನನಗೂ ಹಾಗೇನೆ. ಹೋಗೋಣವಾ? ಓಕೆ ಬರ್ಲ. ಓ ಬರ್ತೆ ಕಮ್ಮ. ಬರ್ಲ ಬರ್ತೆ. ಸಾಯಿ ಕುಮಾರ್ ಅಂತ ಕರಿತೀರಾ? ಓಕೆ. ಸಾಯಿ ಕುಮಾರ್, ಸಾಯಿ ಕುಮಾರ್. ಯಾರು ಯಾರದು ಕರಿತಾ ಇದ್ದಾರೆ? ಓಹೋ, ಏನ್ ಸರ್? ಸಾಯಿ ಕುಮಾರ್, ಇವನೊಬ್ಬ ಬಾರಿ ಕೊಲೆಗಾರ, ಮೊದಲು ಪೊಲೀಸ್ಗೆ ಫೋನ್ ಮಾಡು, ಹೇಳಿದಷ್ಟು ಮಾಡು. Yeah.
ನನಗೆ ಶಿಕ್ಷೆ ಕೊಟ್ರಿ ನನಗೆ ನಾರಿ ಗತಿ ಅಯ್ಯೋ ದೇವ್ರು ಏನಂದ್ರೆ ಏನ್ ಮಾಡ್ಲಿ ಈಗ विपरीत कुड़ी नम यजमा विपरीत कुड़ता नान समाधान है कुड़ी बेड़ी बनी मन हमारे मन बर मन ना मन बरला बहुश नीति विषय गुए ನಮ್ಮಿಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ತನ್ನಿಂದ ಯಾಕ್ ತೊಂದ್ರೆ ಅಂತ ನಮ್ಮಿಬ್ಬರನ್ನು ಬಂದ್ ಮಾಡಿ ತಾವು ದೂರ ಹೋಗುತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಮತ್ತೆ ನಾವಿಬ್ಬರು ಒಂದಾಗಬಹುದು ಯೋಚನೆ ಮಾಡು ಖಂಡಿತ ಉಳಿಸಬಾರದು ಉಳಿಸಬಾರದು ಹೇಗೋ ತಪ್ಪಿಸ್ಕೊಂಡು ಬಂದಿ ಇಲ್ಲಿಂದ ಫೋನ್ ಮಾಡ್ತಾ ಇದ್ದೀನಿ ನೀವು ಆದಷ್ಟು ಬೇಗ ಬರದೆ ಹೋದ್ರೆ ಕೊಲೆ ಮಾಡ್ಬಿಡ್ತಾನೆ ಬೇಗ ಬನ್ನಿ ಸರ್ ಮಿಸ್ಸಸ್ ಮಹೇಂದ್ರ ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ ನಾವು ಆದಷ್ಟು ಬೇಗ ಅಲ್ಲಿ ಬಂದ್ಬಿಡ್ತೀವಿ ನೀವು ಮಾತ್ರ ಅವ್ನ ಕಣ್ಣಿ ಕಾಣಿಸ್ಕೊಳ್ಬೇಡಿ ಆಗ್ಲಿ ಸರ್ Thank you.
ಪಾತಿ ಏನಾಯ್ತು ಮಹೇಂದ್ರನಿಗೆ ಅಲ್ಲಿ ನಿಕ್ಕ ಏನಿದು ಏನ್ ಮಾಡ್ದೆ ನಿನ್ ಗಂಡನಿಗೆ ಪಾಪಿ ಮಾಡೋದೆಲ್ಲ ಮಾಡಿ ತಿರ್ಗಾ ಏನ್ ಮಾಡ್ದೆ ಅಂತ ಕೇಳ್ತೀನೋ ನಾನ ಏನ್ ಹೇಳ್ತಾ ಇದೀಯಾ ನೀನೊಬ್ಬ ಮನುಷ್ಯನ ನನ್ನ ಗಂಡನ ಕೊಲೆ ಮಾಡಿ ನನ್ನ ಎದುರಿಗೆ ನಾಟಕ ಆಡ್ತೀಯನೋ ಪಾತಿ ನಿನಗಿಷ್ಟೆಲ್ಲ ಗೊತ್ತಾದ್ಮೇಲೆ ನಾನು ಮುಚ್ಚಿಡೋದ್ರಲ್ಲಿ ಪ್ರಯೋಜನ ಇಲ್ಲ ಇದಕ್ಕೆಲ್ಲ ಕಾರಣ ನಿನ್ನೆ ನಿಮ್ಮಲ್ಲಿ ಪ್ರೀತಿ ನಿನಗೋಸ್ಕರ ನಾನು ಕೊಲೆಗಾರನಾದೆ ತಂದೆ ತಾಯಿ ಮನೆ ಮಠಲ ಕಳ್ಕೊಂಡು ಹುಚ್ಚನಾಗಿ ಊರೆಲ್ಲ ಅಲ್ದೆ ಮತ್ತೆ ನಿನ್ನ ನೋಡಿದ್ಮೇಲೆ ನಿನ್ನ ಕಳ್ಕೊಳ್ಳಕ್ಕೆ ನನ್ನ ಮನಸ್ಸು ಒಪ್ಪಿಲ್ಲ ಆದ್ರೆ ನಿನ್ನ ಕಂಡ ನನ್ನನ್ನೇ ನಿನ್ನಿಂದ ದೂರ ಮಾಡಕ್ಕೆ ನೋಡ್ದ ಅದಕ್ಕೆ ಮಿಸ್ಸಸ್ ಮಹೇಂದ್ರ ನನ್ನಿಂದ ತಪ್ಪಿಸ್ಕೊಳ್ಳೋ ಸಾಧ್ಯವಿಲ್ಲ ಕಡು ಸಾಧ್ಯವಿಲ್ಲ ಪ್ರೇಮದ ಆಟ ಆಡ್ತಿ ಈ ನಿನ್ನ ಕೈಗಳಿಂದ ನನ್ನ ಪ್ರಾಣ ತೆಗೆಯಕ್ಕೆ ಸಾಧ್ಯವಿಲ್ಲ ನೀನೇನೇ ಹೇಳಿದ್ರು ನಾನೇನು ಉಳಿಸೋದಿಲ್ಲ ಕಣೋ ಉಳಿಸೋದಿಲ್ಲ ಮಾತೆ ನೀನ್ ನನ್ನ ಉಳಿಸೋದಿಲ್ಲ ಅಂದ್ಮೇಲೆ ನನಗೂ ಉಳಿಯೋದಿಕ್ಕೆ ಇಷ್ಟ ಇಲ್ಲ ಆದ್ರೆ ಉಳಿದಿರೋ ಒಂದೇ ಒಂದು ಬುಲೆಟ್ ನಿಂದ ನನ್ನ ಸಾಯಿಸಕಾಗುತ್ತೆ ಅಂತ ಯೋಚನೆ ಮಾಡು ನೋ ಯು ಕಾಂಟ್ ಕಿಲ್ ಮೀ ಮಾತೆ ಕಮ್ ಆನ್ ಕಮ್ ಆನ್ ಮಾತೆ ಶೂಟ್ ಮೀ ಮಾತೆ ನನ್ ಚೆನ್ನಾಗ್ ಗೊತ್ತು ನಿನ್ ಮನಸ್ಸು ಕೂಡ ನನ್ನನ್ನು ಕೊಲ್ಲಕ್ ಹೋಗ್ತಾ ಇಲ್ಲ ನೋಡು ಸುಮ್ನೆ ಹಿಂದೆಂದ ಹೋಗಿ ನಿನ್ ಪ್ರಾಣ ಕಳ್ಕೊಬೇಡ ನನ್ ಮಾತು ಕೇಳು ಬಿಸಾಕೋಪಿಸ್ತಿಲ್ಲ ಬಾನನ್ ಜೊತೆಗೆ ಬಾ ಬರ್ತಿ ಬಾ ಬರ್ತಿ ಬಾ ಹೌದು ಕಮಾನ್ ಹೋಗೋದಿಲ್ಲ
ಒಡೆದ ಹಾಲು ಒಡೆದ ಮುತ್ತು